ಈ ದೇಶದ ಸೆಕ್ಯುಲಾರ್ ಸಂವಿಧಾನವನ್ನು ಹಿಡಿಬೇಕಾಗಿದ್ದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಯೋಧ್ಯಾದಲ್ಲಿ ರಾಮಮಂದಿರದಕ್ಕೆ ಹೊಸ್ತು ಪೂಜೆ ನಡೆದಾಗ ಶಂಕುಸ್ಥಾಪನೆಯ ಪೂಜೆ ನಡೆದಾಗ ಪ್ರಧಾನಮಂತ್ರಿಯಾಗಿ ಹೋಗಿ ಅಲ್ಲಿ ಕೂತ್ಕೋತಾರೆ ಆರ್ ಎಸ್ ಎಸ್ನ ಭಾಗವತರ ಜೊತೆ ಇದು ತಪ್ಪು ಅಂತ ಹೇಳಿ ಹೀಗೆ ಮಾಡಬಾರದು ಅಂತೇಳಿ ಹೇಳಬೇಕಾಗಿದ್ದಂಥ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ರಾಮಮಂದಿರ ಕಟ್ಟುವುದಕ್ಕೆ ದೇಣಿಗೆಯನ್ನು ಸಂಗ್ರಹಿಸುತ್ತೆ ಆ ಆಗಸ್ಟ್ ಐದನೇ ತಾರೀಕಿನ ನಮ್ಮ ಒಂದು ಹಿಂದೂಗಳ ಸಂಭ್ರಮ ಅಂದ್ಬಿಟ್ಟು ಏನೊಂದು ಬಿ ಜೆ ಪಿನವರು ಆರ್ ಎಸ್ ಎಸ್ನವ್ರೂ ಮಾಡಿದ್ರು ಅದೆಲ್ಲ ಕಡೆ ಕಾಂಗ್ರೆಸ್ಗರು ಭಾಗವಹಿಸ್ತಾರೆ ಏನು ವ್ಯತ್ಯಾಸ ಬರುತ್ತೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಈ ನೂರ ಮೂವತ್ತೇಳನೇ ಕಂತಿಗೆ ನಿಮಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಇನ್ನೇನು ಎರಡೂವರೆ ವರ್ಷ ಅದಕ್ಕಿಂತಲೂ ಕಡಿಮೆ ದೂರದಲ್ಲಿದೆ ಎಲ್ಲ ಪಕ್ಷಗಳು ಕೂಡ ವಿಶೇಷವಾಗಿ ಆಡಳಿತಾರೂಢ ಬಿ ಜೆ ಪಿ ಪಕ್ಷ ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ಅಖಾಡಕ್ಕಿಳಿದಾವೆ ಹಾಗೆ ನೋಡಿದ್ರೆ ಬೇರೆ ಪಕ್ಷಗಳ ತಯಾರಿ ಸ್ವಲ್ಪ ಕಡಿಮೆನೇ ಇದೆ ಕಳೆದ ಏಳು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಳೆದ ಏಳುವರೆ ವರ್ಷಗಳಲ್ಲಿ ಭಾರತದ ಪರಿಸ್ಥಿತಿ ಏನಾಗಿದೆ ಅಂತ ನೀವು ನೋಡೋದಾದರೆ ಇದರ ಬಗ್ಗೆ ನಾವು ಸಾಕಷ್ಟು ಸತಿ ಮಾತಾಡಿದ್ದೀವಿ ಭಾರತದ ಗಣರಾಜ್ಯ ಭಾರತ ಅನ್ನುವ ಪರಿಕಲ್ಪನೆಯೇ ಒಂದು ತುಂಬ ದೊಡ್ಡ ಅಪಾಯದಲ್ಲಿದೆ ನಿನ್ನೆ ನರೇಂದ್ರ ಮೋದಿಯವರ ಹುಟ್ಟು ದಿನ ಇನ್ಫ್ಯಾಕ್ಟ್ ನೀವು ಟ್ವಿಟರಲ್ಲಿ ನೋಡೋದಾದರೆ ಅತಿ ಹೆಚ್ಚು ಟ್ರೆಂಡಿಂಗ್ನಲ್ಲಿದ್ದದ್ದು ಯಾವುದಪ್ಪ ಅಂದರೆ ಅವರ ಹುಟ್ಟು ದಿನವನ್ನು ಅನ್ಎಂಪ್ಲಾಯ್ಮೆಂಟ್ ಡೇ ಅಂತನ್ಬಿಟ್ಟು ಎಲ್ಲ ಕಡೆ ಆಚರಿಸಿದ್ರು ನಿರುದ್ಯೋಗಿಗಳು ಇನ್ಫ್ಯಾಕ್ಟ್ ವರ್ಷಕ್ಕೆ ಎರಡು ಕೋಟಿಯಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಎಲ್ಲರ ಬ್ಯಾಂಕ್ಗಳಲ್ಲಿ ಎಲ್ಲರ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹದಿನೈದು ಲಕ್ಷ ರೂಪಾಯಿಯನ್ನು ಹಾಕ್ತೀವಿ ಅನ್ನೋ ಕಾರಣ ಅನ್ನೋ ಭರವಸೆ ಮೇಲೆ ಅಧಿಕಾರಕ್ಕೆ ಬಂದಿದ್ದರು ಆದರೆ ಇಡೀ ನಮ್ಮ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಲ್ಲದಿರುವಷ್ಟು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗವನ್ನು ಇವತ್ತು ಭಾರತ ಎದುರಿಸ್ತಾ ಇದೆ ಅದೇ ಸಂದರ್ಭದಲ್ಲಿ ಕೇವಲ ಎರಡು ದಿನಗಳ ಹಿಂದೆ ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಸಂಶೋಧನಾ ವರದಿ ಬಂದಿತ್ತು ಅದು ಏನಪ್ಪ ಅಂತಂದರೆ ಕೋವಿಡ್ ಬಿಕ್ಕಟ್ಟು ಇಡೀ ಜಗತ್ತಿನಲ್ಲೇ ಭಾರತದಲ್ಲಿ ಅತಿ ಹೆಚ್ಚು ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ರೂಢ ಸರ್ಕಾರ ವಿಜ್ಞಾನಿಗಳು ಹಾಗೂ ಪರಿಣಿತರು ಕೊಟ್ಟಂಥ ಎಲ್ಲ ಬಗೆಯ ಎಚ್ಚರಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿ ತಮ್ಮ ರಾಜಕೀಯ ಉದ್ದೇಶಗಳಿಗೆ ಮತ್ತು ತಾವು ಗೆದ್ವಿ ಎನ್ನುವಂಥ ಆ ಹಮ್ಮು ಬಿಮ್ಮುಗಳಿಗೆ ಇದ್ರ ಬಗ್ಗೆಯೂ ಕೂಡ ನಾವು ಮಾತಾಡಿದ್ದೀವಿ ಆ ರೀತಿ ಇಡೀ ದೇಶವನ್ನು ಒಂದು ಅಪಾಯಕ್ಕೆ ದುಡಿದರು ಇದು ಕೋವಿಡ್ಗಿಂತ ಜಾಸ್ತಿ ಕರೋನಾ ವೈರಸ್ಗಿಂತಲೂ ಜಾಸ್ತಿ ಆಡಳಿತ ರೂಢ ಪಕ್ಷದ ನಿರ್ಲಕ್ಷ್ಯ ಬೇಜವಾಬ್ದಾರಿ ಕಾರಣ ಅಂಥೇಳಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ದೊಡ್ಡದಾದಂಥ ಒಂದು ವರದಿ ಕೂಡ ಬಂದಿದೆ ಇನ್ಫ್ಯಾಕ್ಟ್ ಸತ್ತವರ ಪಟ್ಟಿಯ ಬಗ್ಗೆ ಪ್ರತಿಯೊಂದು ರಾಜ್ಯಗಳು ಕೂಡ ಸಂಶೋಧನಾ ವರದಿಗಳನ್ನು ಸ್ವತಂತ್ರ ಸಂಶೋಧನಾ ವರದಿಗಳು ಬರ್ತಿದ್ದಾವೆ ಭಾರತ ಸರ್ಕಾರ ಹೇಳ್ತಿರುವಂಥ ಸಾವಿನ ಪಟ್ಟಿಗೂ ವಾಸ್ತವವಾಗಿ ಕೋವಿಡಿಂದ ಸತ್ತವರೆಗೂ ಪ್ರತಿಯೊಂದು ರಾಜ್ಯಗಳಲ್ಲೂ ಕನಿಷ್ಠ ನಾಲ್ಕರಿಂದ ಹನ್ನೊಂದು ಪಟ್ಟು ಜಾಸ್ತಿ ಇದೆ ಅಥವಾ ಅವರು ಅಷ್ಟು ನಿಜವಾದ ಅಂಕಿಅಂಶಗಳನ್ನು ಸಪ್ರೆಸ್ ಮಾಡಿಟ್ಟಿದ್ದಾರೆ ಇದೆಲ್ಲ ಒಂದು ಕಡೆ ಆಯಿತು ಅಂತಂದರೆ ದಿನೇ ದಿನೇ ನಮ್ಮ ಒಟ್ಟಾರೆ ಸಾಮಾಜಿಕ ಬದುಕು ಆರ್ಥಿಕ ಬದುಕು ಕಂಗೆಟ್ಟು ಕೂತಿದೆ ತೀರಾ ಇತ್ತೀಚೆಗೆ ನೀವು ನೋಡಿದ್ರಿ ಇವತ್ತು ಇಡೀ ದೇಶದಲ್ಲಿಯೇ ಒಂದು ಕಡೆ ಅಮಿತ್ ಶಾ ಮತ್ತು ಮೋದಿಯವರು ಇನ್ನೊಂದು ಕಡೆ ಆದಾನಿ ಮತ್ತು ಅಂಬಾನಿಯವರು ಅವರಿಬ್ಬರಿಗೆ ಭಜನೆ ಮಾಡುವಂಥ ಅರ್ನಬ್ ಗೋಸ್ವಾಮಿ ಅಂತಹ ಪತ್ರಿಕೆಗಳು ಒಂದು ಕಡೆ ರಾಜಕೀಯದ ಮೋದೀಕರಣ ಆರ್ಥಿಕತೆಯ ಅಂಬಾನೀಕರಣ ಹಾಗೂ ಮಾಧ್ಯಮಗಳ ಅರ್ನಬ್ ಗೋಸ್ವಾಮೀಕರಣ ಇವತ್ತು ನಮ್ಮ ಇಡೀ ಭಾರತದ ಗಣರಾಜ್ಯ ಅನ್ನುವ ಪರಿಕಲ್ಪನೆಯನ್ನು ಬಿಕ್ಕಟ್ಟಿಗೆ ತಂದಿದೆ ಆ ಕಾರಣದಿಂದಲೇ ಸಾವಿರದ ಒಂಬೈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಮಾಧ್ಯಮ ಸ್ವಾತಂತ್ರ್ಯದ ಪಟ್ಟಿನಲ್ಲಿ ಭಾರತ ನೂರ ತೊಂಬತ್ತು ದೇಶಗಳಲ್ಲಿ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿದ್ದರೆ ದಿನೇ ದಿನೇ ಜಾರ್ತಾ ಜಾಡ್ತಾ ಕಳೆದ ಏಳು ವರ್ಷಗಳಲ್ಲಿ ನೂರ ನಲವತ್ತೆರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಹಾಗೂ ನಿಜಕ್ಕೂ ಕೂಡ ನಮ್ಮ ಭಾರತದ ಸಂವಿಧಾನ ಏನು ಹೇಳ್ತದೆ ಸಂವಿಧಾನದಲ್ಲಿ ಪ್ರಧಾನವಾಗಿ ನಮ್ಮ ಸಂವಿಧಾನದ ಮೂಲ ರಚನೆ ಇದನ್ನು ಕೇಶವಾನಂದ ಭಾರತಿ ಕೇಸ್ನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಯಿತು ಸಂಸದೀಯ ಪ್ರಜಾತಂತ್ರ ಈ ಜನರಿಗೆ ಬೇಕಾಗಿರುವಂತಹ ನೀತಿಗಳನ್ನು ಮಸೂದೆಗಳನ್ನು ಆಡಳಿತಾರೂಢ ಸರ್ಕಾರವಾಗಲಿ ಯಾವುದೇ ಪಕ್ಷದ ಒಬ್ಬ ಸದಸ್ಯನಾಗಲಿ ಮಂಡಿಸಿದ್ರೆ ಅದನ್ನು ಆಡಳಿತಾರೂಢ ಪಕ್ಷ ವಿರೋಧ ಪಕ್ಷಗಳು ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ನೀತಿಯನ್ನು ಮಸೂದೆಯನ್ನು ಕಾಯ್ದೆಗಳನ್ನು ಮಾಡಬೇಕು ಅಂದರೆ ಸಂಸತ್ತು ರಾಜ್ಯದ ಸಭೆಗಳು ಇದ್ದದ್ದೇನಕ್ಕಪ್ಪ ಅಂತಂದರೆ ಭಾರತದ ಜನರ ಒಳಿತಿಗಾಗಿ ಅವರ ಅಭಿವ್ಯಕ್ತಿಯಾಗಿ ಇರಬೇಕಾಗಿತ್ತು ಆದರೆ ಕಳೆದ ಏಳು ವರ್ಷಗಳಲ್ಲಿ ಎಲ್ಲವೂ ಕಳೆದ ಏಳು ವರ್ಷದಲ್ಲೇ ಆಗ್ತಿರೋದಲ್ಲ ಈ ಡಿ ಜನ್ರೇಷನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗಾಂಧಿಯವರ ಕಾಲದಿಂದಲೇ ಬಂತದು ಆದರೆ ಕಳೆದ ಏಳು ವರ್ಷದಲ್ಲಿ ನಡೆದಿರುವಂತಹ ಒಟ್ಟಾರೆ ಅಧಃಪತನ ಏನಿದೆ ಒಂದು ಚೂರು ಕೂಡ ನಮ್ಮ ಸಂಸತ್ತಿನಲ್ಲಿ ಈ ದೇಶದ ಜನರ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಅದು ಕೃಷಿ ನೀತಿ ಇರ್ಬೋದು ಶಿಕ್ಷಣ ನೀತಿ ಇರ್ಬೋದು ಪರಿಸರ ನೀತಿ ಇರ್ಬೋದು ಕಾರ್ಮಿಕ ನೀತಿ ಇರ್ಬೋದು ಯಾವುದೂ ಕೂಡ ಜಾರಿಯಾಗಿ ಸಂಸತ್ತನ್ನು ಬುಳ್ಳು ೋಸ್ ಮಾಡಿ ಜಾರಿಗೆ ಮಾ ತರಲಾಗ್ತಾ ಇದೆ ಮತ್ತೊಂದು ಕಡೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಒಂದು ರೀತಿಯಲ್ಲಿ ತಮ್ಮದೇ ಆದಂಥ ಸಾರ್ವಭೌಮಿ ಪಟ್ಟಿಗಳಲ್ಲಿ ವ್ಯವಹಾರ ಮಾಡುವಂತಹ ಒಂದು ಘಟಕಗಳು ಅದು ಸಾರ್ವಭೌಮಿ ಘಟಕಗಳು ನಮ್ಮ ಭಾರತವನ್ನು ನಾವು ಯೂನಿಯನ್ ಅಂತ ಕರಿತೀವಿ ಅಂದರೆ ಸಂಪೂರ್ಣ ಫೆಡರೇಷನ್ನೂ ಅಲ್ಲ ಥರ ಸಂಪೂರ್ಣ ಸರ್ವಾಧಿಕಾರವೂ ಅಲ್ಲ ರಾಜ್ಯಗಳ ಪಟ್ಟಿನಲ್ಲಿ ಕೇಂದ್ರ ಮೂಗು ಪ ಮಧ್ಯಪ್ರವೇಶ ಮಾಡಬಾರ್ದು ಅನ್ನೋದು ಸಂವಿಧಾನದಲ್ಲಿದ್ದರೂ ಕೂಡ ಕಳೆದ ಏಳು ವರ್ಷಗಳಲ್ಲಿ ರಾಜ್ಯಗಳನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಹತ್ರ ಕೈಚಾಚಿ ಅಂಗಲಾಚಿ ಬೇಡುವಂತಹ ಒಂದು ಪರಿಸ್ಥಿತಿಗೆ ಆರ್ಥಿಕವಾಗಿ ತಂದಿಟ್ಟಿದರೆ ರಾಜಕೀಯವಾಗಿ ರಾಜ್ಯಪಾಲರ ಕಚೇರಿಯನ್ನಿರ್ಬೋದು ಇ ಡಿ ಮತ್ತು ಸಿ ಬಿ ಐಗಳನ್ನಿರ್ಬೋದು ತಮ್ಮ ಎಲ್ಲ ಕೇಂದ್ರದ ಸಂಸ್ಥೆಗಳನ್ನು ಇಟ್ಕೊಂಡು ನೇರವಾಗಿ ಸರ್ವಾಧಿಕಾರವನ್ನು ಮಾಡ್ತಿದ್ದಾರೆ ಎಕ್ಸಿಕ್ಯೂಟಿವ್ ಅನ್ನೋದು ನಮ್ಮ ಭಾರತದ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಆ ಎಕ್ಸಿಕ್ಯೂಟಿವ್ ಅಂದರೆ ಮೂಲಭೂತವಾಗಿ ಸರ್ಕಾರದಲ್ಲಿರುವಂಥ ಈ ಆಡಳಿತಾಧಿಕ ಆಡಳಿತ ಐ ಎ ಎಸ್ಗಳು ಕೆ ಪಿ ಎಸ್ಗಳು ಐ ಪಿ ಎಸ್ಗಳು ಆರ್ಮಿ ಇವೆಲ್ಲವೂ ಕೂಡ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕಾಗಿತ್ತು ಕಳೆದ ಏಳು ವರ್ಷಗಳಲ್ಲಿ ಇದು ಶುರುವಾಯಿತು ಮೂವತ್ತು ವರ್ಷದಿಂದನೇ ಶುರುವಾಯಿತು ಆದರೆ ಕಳೆದ ಏಳು ವರ್ಷಗಳಲ್ಲಿ ಇವೆಲ್ಲ ಆಡಳಿತ ರೂಢ ಸರ್ಕಾರಗಳಿಗೆ ಜಿ ಜೂರ ಕೆಲಸವನ್ನು ಮಾಡ್ತಿದೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ಭಾರತದ ಜನರಲ್ ಅಂದರೆ ಟಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫನ್ನು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ ಆರ್ಮಿ ನೇವು ಏರ್ ಫೋರ್ಸ್ ಮೂರಕ್ಕೂ ಕೂಡ ಮುಖ್ಯಸ್ಥರಾಗಿರುವಂಥ ಬಿಪಿನ್ ರಾವತ್ ಅವರು ಕೊಡುವಂತಹ ಹೇಳಿಕೆಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗೆ ಮುಂಚೆ ಅವರು ಕೊಟ್ಟ ಹೇಳಿಕೆ ನಡ್ಕೊಂಡಂಥ ರೀತಿ ಆಡಳಿತ ರೂಢ ಬಿ ಜೆ ಪಿ ಪಕ್ಷದ ಯಾವುದೇ ಒಬ್ಬ ಕೆಳ ಹಂತದ ಸದಸ್ಯ ಮಾಡುವಂತಹ ಒಂದು ದ್ವೇಷಕಾರಿ ಭಾಷಣಗಳನ್ನು ಅವರು ಮಾಡಿದ್ರು ಯೂನಿಫಾರ್ಮ್ನ ಹಾಕ್ಕೊಂಡು ಇತ್ತೀಚೆಗೆ ನಾವು ನೋಡಿದ್ದೀವಿ ನಾಗೇಶ್ವರ ರಾವ್ ಒಬ್ಬ ಸಿ ಬಿ ಐ ಮುಖ್ಯಸ್ಥರಾಗಿದ್ದಂಥ ವ್ಯಕ್ತಿ ಮೋದಿಯವರ ಅತ್ಯಂತ ಪೆಟ್ಟಾಗಿದ್ದವರು ಸ್ವಾಮಿ ಅಗ್ನಿವೇಶ್ ಅವ್ರನ್ನ ಅವ್ರನ್ನ ಅವ್ರ ಮೇಲೆ ದಾಳಿ ನಡೆದಾಗ ಅಥವಾ ಅವರು ಸತ್ತಾಗ ಅದನ್ನು ಸಂಭ್ರಮಿಸಿದವರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೇಶ ಹಿಂದೂ ರಾಷ್ಟ್ರ ಅಂತೇಳಿ ಯೂನಿಫಾರ್ಮ್ನಲ್ಲಿ ಮಾತಾಡೋವಂಥವ್ರು ಮತ್ತೊಂದು ಕಡೆ ನೀವು ನೋಡ್ತೀರಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ನ್ಯಾಯಾಂಗ ಸ್ವತಂತ್ರವಾಗಿರಬೇಕು ಮತ್ತೊಂದು ಕಡೆ ಸರ್ಕಾರ ತಪ್ಪು ಮಾಡಿದ್ರೆ ನ್ಯಾಯಾಂಗದ ಮಾತು ನ್ಯಾಯಾಂಗದ ಸೂಪರ್ವಿಷನ್ನಲ್ಲಿ ಜೂಡಿಸ್ಟಿಕ್ ಆ ಸೂಪರ್ವಿಷನಲ್ಲಿ ಅದು ನಡಿಬೇಕು ಯಾವ ವಿಷಯದಲ್ಲೂ ಪೆಗಾಸಸ್ ಬಂದಿದೆ ಪೆಗಾಸಸ್ನ ಒಂದೇ ಸಣ್ಣ ಪ್ರಶ್ನೆ ಕೇಳಿದ್ರು ರಾಷ್ಟ್ರೀಯ ಭದ್ರತೆಯ ವಿಷಯ ನೀವು ಲೀಕ್ ಮಾಡಬೇಡ್ರಿ ನೀವು ಕೊಂಡಿದ್ದೀರಾ ಹೇಳ್ರಿ ಯಾಕಂತಂದ್ರೆ ಈ ದೇಶದ ನಾಗರಿಕರ ನಾಗರಿಕ ಸ್ವಾತಂತ್ರ್ಯದ ಪ್ರಶ್ನೆ ಇದೆ ಅಂತ ಕೇಳಿದ್ರೆ ನಾವು ವರದಿ ಕೊಡಲ್ಲ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಬಹಿರಂಗವಾಗಿ ತಿರಸ್ಕಾರ ನ್ಯಾಯಾಂಗಕ್ಕೆ ಮತ್ತೊಂದು ಕಡೆ ಟ್ರಿಬ್ಯುನಲ್ಗಳಿಗೆ ಜಡ್ಜ್ಗಳನ್ನ ನೇಮಕ ಮಾಡಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ ಕೊಡುವ ಪಟ್ಟಿಯೇ ಬೇರೆ ಸರ್ಕಾರ ತನಗೆ ಬೇಕಾದವ್ರನ್ನ ನೇಮಕ ಮಾಡಿಕೊಂಡು ಅಲ್ಲೂ ಕೂಡ ಒಂದು ತಿಕ್ಕಾಟ ಒಟ್ಟಾರೆಯಾಗಿ ನೀವು ನೋಡಿದ್ರೆ ಎಕಾನಮಿನಲ್ಲಿ ಹಿಂದೆಂದೂ ಇಲ್ಲದಂಥ ನಿರುದ್ಯೋಗ ಕೃಷಿ ಬಿಕ್ಕಟ್ಟು ತಾರಕಕ್ಕೇರಿದೆ ಸಾಮಾಜಿಕವಾಗಿ ಇಡೀ ನಮ್ಮ ದೇಶ ಬಗೆ ಬಗೆಯ ಧರ್ಮ ಭಾಷೆಗಳ ಒಂದು ಒಟ್ಟು ಮಿಶ್ರಣವಾಗಿ ಸೌಹಾರ್ದತೆಯ ಬದುಕಿನ ಒಂದು ದೊಡ್ಡ ಪರಂಪರೆ ಇರುವಂತಹ ದ್ವೇಷ ದ್ವೇಷದಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿನಲ್ಲಿದೆ ಒಂದು ರೀತಿಯ ಅಲ್ಪಸಂಖ್ಯಾತರ ಮೇಲೆ ವಿಶೇಷವಾಗಿ ಮುಸ್ಲಿಂ ದ್ವೇಷವೇ ಈ ದೇಶದ ರಾಷ್ಟ್ರ ಪ್ರೇಮ ಅನ್ನುವಂತಹ ಒಂದು ಹೊಸ ಒಂದು ನಿಘಂಟು ಸೃಷ್ಟಿಯಾಗಿದೆ ಅದನ್ನು ವಿರೋಧಿಸೋರನ್ನ ಹಾದಿ ಬೀದಿಗಳಲ್ಲಿ ಕೊಲ್ಲೋದು ಬಡಿಯೋದು ನಡೀತಾ ಇದೆ ಒಟ್ಟಾರೆ ನಮ್ಮ ಭಾರತದ ಗಣರಾಜ್ಯ ಅನ್ನೋ ಪರಿಕಲ್ಪನೆಗೆ ಈ ಪರಿಕಲ್ಪನೆಯ ಅಡಿಪಾಯಗಳು ಸಡಿಲಗೊಳ್ಳುವುದು ನನ್ನ ಪ್ರಕಾರ ಇಂದಿರಾಗಾಂಧಿಯವರ ಕಾಲದಲ್ಲೇ ಶುರುವಾಯಿತು ಎರಡನೇ ಸತಿಯವರು ಅಧಿಕಾರಕ್ಕೆ ಬಂದಾಗಲೇ ಆದರೆ ಈ ಅಡಿಪಾಯವನ್ನೇ ಕೆಡುವಂತಹ ಯೋಜಿತ ಉದ್ದೇಶ ಕಳೆದ ಏಳು ವರ್ಷಗಳಲ್ಲಿ ನಡೀತಾ ಇದೆ ನೀವು ನೋಡಿದಿರಿ ಸಂವಿಧಾನಕ್ಕೆ ಅವರು ಎಂ ಪಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದಾಗ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದಾಗ ಇವೆಲ್ಲ ಸಾಂವಿಧಾನಿಕ ಹುದ್ದೆಗಳು ಅವರು ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಧರ್ಮ ನಿರಪೇಕ್ಷವಾದಂಥ ಒಂದು ನಮ್ಮ ಹೆಣಿಗೆ ಏನಿದೆ ಅದನ್ನು ಕಾಪಾಡ್ತೀವಿ ಅಂತ ಪ್ರತಿಜ್ಞೆ ತೊಟ್ಟಂಥ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ನಿನ್ನೆ ಪಬ್ಲಿಕ್ ಮೀಟಿಂಗ್ನಲ್ಲಿ ಮಾತಾಡ್ತಾ ಈವರೆಗೆ ಯಾರಿಗೆ ಶಕ್ತಿ ರೇಷನ್ ಅಂದರೆ ಯಾರು ತಮ್ಮ ಅಪ್ಪ ಅಮ್ಮಂದ್ರ ಅಬ್ಬಾಜನ್ ಅಂತಿದ್ರು ಅವ್ರಿಗೆ ಮಾತ್ರ ಸಿಕ್ತಿತ್ತು ಅಂತ ಕಮ್ಯುನಲ್ ಪೋಲರೈಸೇಷನ್ ಕೋಮವಾದಿ ಧ್ರುವೀಕರಣ ಮಾಡಕ್ಕೆ ಮಾಡ್ತಾರೆ ಮತ್ತೊಬ್ಬರು ಈ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿ ಹೋದಂಥ ಒಬ್ಬ ಮಂತ್ರಿಗಳು ವಾಪಸ್ ಬಂದು ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾರೆ ನಾವು ಹಿಂದೂ ರಾಷ್ಟ್ರ ಮಾಡೇ ತೀರ್ತೀವಿ ಅಂತ ಮತ್ತೊಂದು ಕಡೆ ಈ ದೇಶದಲ್ಲ ಯುವ ಯುವ ಅಂತ ಕರೆದು ಕರೆಯೋದಾದಂಥ ಎಲ್ಲ ಸಂಸದರು ಕೂಡ ವಿಶೇಷವಾಗಿ ಕರ್ನಾಟಕದವರಂತೂ ತುಂಬ ಸ್ಪಷ್ಟವಾಗಿ ಹಿಂದೂ ರಾಷ್ಟ್ರವೇ ಮಾಡ್ತೀವಿ ಅಂತೇಳಿ ಘೋಷ ಯೋಚನೆ ಮಾಡ್ತಿದ್ದಾರೆ ಅಂದರೆ ಒಂದು ರೀತಿ ನಮ್ಮ ದೇಶದ ಸಂವಿಧಾನಕ್ಕೆ ಒಂದು ಬಹಿರಂಗವಾದಂಥ ಸವಾಲು ಸಣ್ಣ ಪುಟ್ಟ ಪ್ರಮಾದಗಳು ದೊಡ್ಡ ದೊಡ್ಡ ಪ್ರಮಾದಗಳು ನಡೆದಿದ್ದಾವೆ ಎಮರ್ಜೆನ್ಸಿಯೇ ಒಂದು ದೊಡ್ಡ ಪ್ರಮಾದ ಮತ್ತು ಸಂವಿಧಾನದಲ್ಲಿ ಏನು ಒಂದು ಸಾಮಾಜಿಕ ಆರ್ಥಿಕ ಸಮಾನತೆಯ ಬಗ್ಗೆ ಹೇಳಿತು ಅದನ್ನು ಈ ಹಿಂದಿನ ಸರ್ಕಾರಗಳು ಪಾಲಿಸ್ಲಿರಲ್ಲ ಅಡಿಪಾಯಗಳಲ್ಲಿ ಸಡಿಲತೆ ಉಂಟಾಗಿತ್ತು ಆದರೆ ಈಗ ನೇರವಾಗಿ ಅಡಿಪಾಯವನ್ನೇ ಕಿತ್ತಾಕುವಂಥ ಸಂವಿಧಾನವನ್ನೇ ಕಿತ್ತಾಕುವಂಥ ಒಂದು ಸಂದರ್ಭ ಇವತ್ತು ಬಂದಿದೆ ಇದನ್ನೆಲ್ಲ ನಾವು ಮಾತಾಡಿದ್ದೀವಿ ಇವತ್ತಿನ ಚರ್ಚೆ ಆ ವಿಷಯದ ಬಗ್ಗೆ ಅಲ್ಲ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೊಮ್ಮೆ ಚುನಾವಣೆ ಅಂದರೆ ಒಂದು ರೀತಿಯ ಒಂದು ಆ ನೀತಿ ರೀತಿ ನೀತಿ ಧೋರಣೆ ಇರುವಂತಹ ಸರ್ಕಾರ ಅದು ಜನರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅದಕ್ಕೆ ಬೇರೆ ರೀತಿಯಾದಂಥ ಅಥವಾ ಜನಪರವಾದಂಥ ಧೋರಣೆ ಇರೋರನ್ನ ಅಧಿಕಾರಕ್ಕೆ ತರುವುದು ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ರೀತಿ ಸಂವಿಧಾನಕ್ಕೆ ಅಪಾಯವನ್ನು ತಂದಿರುವಂತಹ ಈ ರೂಢ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕೂಟದ ಅಧಿಕಾರಕ್ಕೆ ಒಂದು ಸವಾಲು ಹಾಕಬಲ್ಲಂಥ ಶಕ್ತಿ ಅವರನ್ನು ಅಧಿಕಾರದಿಂದ ನಿರ್ಮ ತೆಗೆದಾಕ್ಬೋದಾದಂಥ ಶಕ್ತಿ ವಿರೋಧ ಪಕ್ಷಗಳಿಗೆ ಇದೆಯಾ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಬಿ ಜೆ ಪಿ ಆರ್ ಎಸ್ ಎಸ್ ಅಧಿಕಾರದಿಂದ ಹೋಗುವಂಥದ್ದು ಅದು ಪರಿಣಾಮ ಉದ್ದೇಶ ಏನಾಗಬೇಕು ಈ ದೇಶದ ಸಂವಿಧಾನವನ್ನು ರಕ್ಷಿಸುವಂಥದ್ದು ಆ ಸಾಮರ್ಥ್ಯ ಆ ಉದ್ದೇಶ ಆ ಸಾಧ್ಯತೆ ಇವತ್ತು ವಿರೋಧ ಪಕ್ಷಗಳಿಗೆ ಇದೆಯಾ ಅನ್ನೋದನ್ನು ನಾವು ಒಂದಷ್ಟು ಚರ್ಚೆ ಮಾಡಬೇಕಾಗಿದೆ ಮೊದಲನೇದಾಗಿ ನೀವು ಸಾಮರ್ಥ್ಯದ ಪ್ರಶ್ನೆಗೆ ಹೋದರೆ ಈಗಾಗಲೇ ಉದಾಹರಣೆ ಬಿ ಜೆ ಪಿ ಬಗ್ಗೆ ಏನು ಹೇಳ್ತಾರೆ ಎಲ್ಲ ಎಲ್ಲ ವಿಶ್ಲೇಷಕರು ಅಂತಂದರೆ ಅವರು ಸದಾ ಎಲೆಕ್ಷನ್ ಮೋಡಲ್ಲಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿಯಾಗಿ ಮೋದಿಯವರ ಮಾಡಿದ ಭಾಷಣವೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಉದ್ಘಾ ಚುನಾವಣಾ ಪ್ರಚಾರದ ಉದ್ಘಾಟನಾ ಭಾಷಣ ಅಲ್ಲಿಂದ ಉದ್ದಕ್ಕೂ ಕೂಡ ಅವರು ಚುನಾವಣೆಗಳಲ್ಲಿ ಹೆಂಗೆ ಗೆಲ್ಲಬೇಕು ಹೇಗಿದ್ದರೂ ಕೂಡ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ವರ್ಷಕ್ಕೊಂದು ಮೂರು ನಾಲ್ಕು ರಾಜ್ಯ ಅಸೆಂಬ್ಲಿ ಚುನಾವಣೆಗಳು ಇತ್ಯಾದಿಗಳು ಆಗ್ತಾನೇ ಇರ್ತವೆ ಆದರೆ ಕಳೆದ ಆರು ತಿಂಗಳಿಲ್ಲ ಈಗಾಗಲೇ ಅವರು ಚುನಾವಣೆಗೆ ತಯಾರಾಗಿ ಎಲ್ಲ ಪ್ರಮಾಣದ ಆರ್ಥಿಕ ಸಂಪನ್ಮೂಲಗಳನ್ನು ತಮ್ಮ ಎಲ್ಲ ಸಂಘಟನಾ ಸಂಪನ್ಮೂಲಗಳನ್ನು ಸಿದ್ಧತೆಗಳನ್ನು ಪ್ರಾರಂಭಿಸಿದ್ದಾರೆ ಹಂಗೆ ನೀವು ನೋಡೋದಾದರೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷ ಕಳೆದ ಮೂರು ತಿಂಗಳಲ್ಲಿ ಎಂಟು ಮುಖ್ಯಮಂತ್ರಿಗಳನ್ನು ತಮ್ಮ ಆಡಳಿತ ಮಾಡುವಂತಹ ರಾಜ್ಯಗಳಲ್ಲಿ ಬದಲಾಯಿಸಿದ್ದಾರೆ ಅದೆಲ್ಲವೂ ಕೂಡ ಮುಂದಿನ ಚುನಾವಣೆಗೆ ಸಿದ್ಧತೆಗಳ ಭಾಗವೇ ಆಗಿದೆ ಒಬ್ಬರು ಒಂದು ಕಡೆ ಅಮಿತ್ ಶಾ ಅವರು ಇರ್ತಾರೆ ಒಟ್ಟಾರೆಯಾಗಿ ನಿಯಂತ್ರಣ ಮಾಡೋದಕ್ಕೆ ಜೆ ಪಿ ನಡ್ಡಾ ಮತ್ತು ಒಂದು ಆರು ರಾಜ್ಯಗಳ ಚುನಾವಣೆಗೆ ಒಂದು ಹೊಸ ಯಂತ್ರಾಂಗವನ್ನೇ ಅವರು ರೂಪಿಸಿದ್ದಾರೆ ಸಿದ್ಧತೆ ಶುರುವಾಗ್ಬಿಟ್ಟಿದೆ ಬಿ ಜೆ ಪಿ ಕಡೆಯಿಂದ ಅದಕ್ಕೆ ಪ್ರತಿಯಾಗಿ ಅದೇ ಬಗೆಯ ಸಿದ್ಧತೆ ಮತ್ತು ಅದೇ ಬಗೆಯ ಮುಂದಾಲೋಚನೆ ಜನರಿಗೆ ಯಾವ ಜಂಡ ಯಾವ ಅಜೆಂಡಾಗಳನ್ನು ಕೊಡಬೇಕು ಯಾವ ರೀತಿಯಲ್ಲಿ ಜನರನ್ನು ಹೊಸ ಬಗೆಯ ಒಂದು ವಿಚಾರ ಇದರಿಂದಾಗಿ ಸಂತ್ರಸ್ತರಾಗಿದ್ದಾರೆ ಅಂತಂದರೆ ಪರ್ಯಾಯ ಏನು ಅಂತೇಳಿ ಅವರನ್ನು ಚುನಾವಣೆಗಳಲ್ಲಿ ಗೆದ್ದುಕೊಳ್ಳುವಂಥ ಯಾವ ಸಾಮರ್ಥ್ಯ ಯಾವ ಉದ್ದೇಶ ವಿರೋಧ ಪಕ್ಷಗಳಿಗಿದೆ ಅಂತ ನೋಡಿದ್ರೆ ಒಂದು ರೀತಿ ಒಂದು ಒಂದು ಬಗೆಯ ನಿಟ್ಟುಸಿರು ಬಿಡಬೇಕಾದಂಥ ನಿರಾಶಾದಾಯಕವಾದಂಥ ಪರಿಸ್ಥಿತಿ ಇದೆ ಕಾಂಗ್ರೆಸ್ಗೆ ಇವತ್ತಿಗೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರ ಆದರೂ ಕೂಡ ಇವತ್ತಿಗೂ ಒಬ್ಬರ ಅಧ್ಯಕ್ಷರಿಲ್ಲ ಗುಜರಾತ್ನಲ್ಲಿ ಆ ಗುಜರಾತ್ನಲ್ಲಿ ಚುನಾವಣೆ ಇದೆ ಉತ್ತರ ಪ್ರದೇಶ ಆದಮೇಲೆ ನೆಕ್ಸ್ಟ್ ಗುಜರಾತ್ನಲ್ಲಿ ಚುನಾವಣೆ ಆಗುತ್ತೆ ಕಾಂಗ್ರೆಸ್ನ ಗುಜರಾತ್ನ ಅಧ್ಯಕ್ಷರು ತೀರ್ಕೊಂಡಾಗಲೇ ನಾಲ್ಕು ತಿಂಗಳಾಗ್ತಾ ಬಂತು ಇದುವರೆ ತನಕ ಅಲ್ಲಿ ಅಧ್ಯಕ್ಷರಿಲ್ಲ ಇದುವರೆ ತನಕ ಚುನಾವಣೆಯ ಮೋಡ್ಗೆ ಕಾಂಗ್ರೆಸ್ ಪಕ್ಷ ಬಂದಿಲ್ಲ ಇನ್ನೂ ಒಂದಿದೆ ಇವತ್ತು ಅತಿ ಹೆಚ್ಚು ರಿಸೋರ್ಸಸ್ ಸಂ ಚುನಾವಣೆಗೆ ಬೇಕಾಗಿರುವ ಸಂಪನ್ಮೂಲ ನೀವು ನೋಡೋದಾದರೆ ಡೊನೇಷನ್ಗಳು ಬೇರೆ ಬೇರೆಯವರು ಕೊಡುವಂತಹ ಡೊನೇಷನ್ಗಳ ಶೇಕಡ ತೊಂಬತ್ತೈದು ಭಾಗ ಇವತ್ತು ಬಿ ಜೆ ಪಿಗೆ ಹೋಗ್ತಾ ಇರೋದು ಆಗಿಲ್ಲ ಅಂತಂದರೂ ಕೂಡ ಅಟ್ಲೀಸ್ಟ್ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಂಡು ಸಮರೋಪಾದಿಯಲ್ಲಿ ಪರ್ಯಾಯವಾದಂಥ ಅಜೆಂಡಾವನ್ನು ಮುಂದಿಟ್ಕೊಂಡು ಜನರ ಹತ್ರ ಚುನಾವಣೆಗೆ ಹೋಗುವಂಥ ಒಂದು ಒಳಗಿನ ಕಸುವಾಗಲಿ ಅಥವಾ ಅದಕ್ಕೆ ಸಿದ್ಧತೆಯಾಗಲಿ ಬಿ ಜೆ ಪಿಯನ್ನು ಬಿಟ್ಟರೆ ರಾಷ್ಟ್ರೀಯ ಪಕ್ಷ ಅಂತ ಕರ್ಕೊಳ್ಬಹುದಾದಂಥ ಅಂದರೆ ಬಿ ಜೆ ಪಿಗೆ ಲಾಸ್ಟ್ ಟೈಮ್ ಮೂವತ್ತೇಳು ಪರ್ಸೆಂಟಷ್ಟು ವೋಟ್ ಬಂದಿತ್ತು ಲೋಕಸಭಾ ಚುನಾವಣೆಯಲ್ಲಿ ನೆಕ್ಸ್ಟ್ ಬಂದಿದ್ದು ಕಾಂಗ್ರೆಸ್ಗೆನೆ ಹತ್ತೊಂಬತ್ತು ಪರ್ಸೆಂಟಷ್ಟು ಓಟು ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಅಂದರೂ ಕೂಡ ತುಂಬ ಬಹುಮತ ಹನ್ನೊಂದು ಕೋಟಿ ವೋಟ್ ಆಗುತ್ತೆ ಬಿ ಜೆ ಪಿಗೆ ಇಪ್ಪತ್ನಾಲ್ಕು ಕೋಟಿ ಜನ ವೋಟ್ ಹಾಕಿದ್ದಾರೆ ಇಷ್ಟು ಸಾಮರ್ಥ್ಯವಿದ್ದು ಕೂಡ ಇಡೀ ಕಾಂಗ್ರೆಸ್ ಪಕ್ಷ ನಿಸ್ಸಾರವಾಗಿ ಎಲ್ಲಿಗೆ ಹೋಗಿದೆ ಅಂತಂದರೆ ಇವತ್ತು ನೀವು ನೋಡೋದಾದರೆ ಪ್ರಾಯಶಃ ಬಿ ಜೆ ಪಿನಲ್ಲಿ ಬೇರೆ ಬೇರೆ ರಾಜ್ಯದ ಶಾಸನ ಸಭೆಗಳಲ್ಲಿ ಇರಬಹುದಾದಂಥ ಸುಮಾರು ಸಾವಿರದ ನಾನ್ನೂರು ಎಮ್ ಎಲ್ ಎಗಳಲ್ಲಿ ಅರ್ಧಕ್ಕೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರೇ ಆಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಯನ್ನು ಸೇರಿಕೊಂಡಿದ್ದಾರೆ ಅಂದರೆ ಪ್ರಶ್ನೆ ಏನಪ್ಪ ಅಂತಂದರೆ ಕಾಂಗ್ರೆಸ್ಸು ಆ ರೀತಿ ಒಂದು ಬಲವಾದಂಥ ಜನರನ್ನು ಗೆದ್ದುಕೊಳ್ಳುವಂತಹ ಜನರನ್ನು ಒಟ್ಟಾರೆಯಾಗಿ ಒಂದು ಹೊಸ ಭರವಸೆಯನ್ನು ಕೊಡುವಂಥ ಶಕ್ತಿ ಯಾಕಿಲ್ಲ ಒಂದು ಬ್ಯಾಗೇಜ್ ಇದೆ ಈ ದೇಶವನ್ನು ಅವರು ಆಳಿದ್ದಾರೆ ಆಳಬೇಕಾದ್ರೆ ಈ ಸಂವಿಧಾನದ ಸಡಿಲತೆಗೆ ಒಂದಷ್ಟು ಕಾರಣವಾಗಿದ್ದು ಒಂದು ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಆದರೆ ಮತ್ತೊಂದು ತೊಂಬತ್ತೊಂದರಲ್ಲಿ ಏನು ಈ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಅಂತ ಪಾಲಿಸಿಗಳು ಬಂತು ಅದು ನಮ್ಮ ಇಡೀ ದೇಶದ ಆರ್ಥಿಕತೆಯನ್ನೇ ಮಾರುಕಟ್ಟೆ ಆರ್ಥಿಕತೆಯನ್ನು ಮಾಡಿ ನಮ್ಮನ್ನೆಲ್ಲ ಕಂಗಡಿಸ್ತು ಅದಾದ ನಂತರದಲ್ಲಿ ನರಸಿಂಹರಾಯರ ನೇತೃತ್ವದಲ್ಲಿ ನಡ್ಕೊಂಡಂಥ ಹಲವಾರು ಮೃದು ಹಿಂದುತ್ವದ ರೀತಿಗಳು ಇನ್ನೊಂದಷ್ಟು ಬಿ ಜೆ ಪಿಯನ್ನು ಗಟ್ಟಿಗೊಳಿಸ್ತು ಇವೆಲ್ಲ ಇತಿಹಾಸದ ಕತೆ ಇವೆಲ್ಲ ತಪ್ಪು ಅಂತ ಅಂತನಿಸ್ಬೇಕು ಕಾಂಗ್ರೆಸ್ಗೆ ಈಗಲಾದರೂ ಸಜ್ಜುಗೊಳ್ಳಬೇಕು ಆದರೆ ಅದು ಅಲ್ಲಿ ಕಾಣ್ತಾನೇ ಇಲ್ಲ ಅದಕ್ಕೆ ಬೇಕಾಗಿರುವಂಥ ಸೈದ್ಧಾಂತಿಕ ರಾಜಕೀಯ ಸಂಘಟನಾತ್ಮಕ ಸಿದ್ಧತೆಯೇ ಅಲ್ಲಿ ನಮಗೆ ಎದ್ದು ಕಾಣೋದಿಲ್ಲ ಎರಡನೇದಾಗಿ ನಮಗೆ ಅದೇ ಥರ ರಾಷ್ಟ್ರೀಯ ಪಕ್ಷಗಳು ಅಂತ ಕಣ್ಣೆದ್ರಿಗೆ ಬರೋದು ಯಾವುದು ಒಂದು ಲೇಡ ಪಕ್ಷಗಳು ಮತ್ತೊಂದು ಬಿ ಎಸ್ ಪಿ ಅಂತ ಪಕ್ಷ ಎಡ ಪಕ್ಷಗಳ ಪ್ರತಿ ನೋಡಿದ್ರೆ ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಒಬ್ಬರನ್ನು ಕೂಡ ಶಾಸನ ಸಭೆಗೆ ಆಯ್ಕೆ ಮಾಡುವಂತಹ ಪರಿಸ್ಥಿತಿನಲ್ಲೇ ಇವತ್ತು ಎಡಪಕ್ಷ ಎಲ್ಲ ಸತತವಾಗಿ ಮೂವತ್ತೈದು ವರ್ಷ ಪ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಭಾರ ಮಾಡಿದ್ದವರು ಹಂಗೆ ನೋಡೋದಾದರೆ ಎಡಪಕ್ಷಗಳ ಒಟ್ಟು ಸಿ ಪಿ ಐ ಮತ್ತು ಸಿ ಪಿ ಎಮ್ನ ಒಟ್ಟು ಚುನಾವಣಾ ಓಟಿನ ಶೇರು ಐದು ಪರ್ಸೆಂಟ್ಗಿಂತ ಕಡಿಮೆನೇ ಇದೆ ಯಾಕೆ ಹೀಗಾಯಿತು ಪ್ರತಿಯೊಂದಕ್ಕೂ ಕೂಡ ನಾವು ಬೇರೆಯವರ ಹೊರಗಡೆ ಸಾಮ್ರಾಜ್ಯಶಾಹಿ ಪಿತೂರಿ ಇತ್ಯಾದಿಗಳನ್ನ ನಾವು ಆರೋಪಿಸೋಕ್ಕಾಗೋದೇ ಇಲ್ಲ ಅದನ್ನು ಸುಮಾರಷ್ಟು ಜನ ಸಿ ಪಿ ಹೋಗ್ಬಿಟ್ಟು ಹೋಗ್ಬಿಟ್ಟೀಗ ಟಿ ಸಿನ ಸೇರ್ಕೊಂಡಿದ್ದಾರೆ ಕೆಲವರು ಬಿ ಜೆ ಪಿಯನ್ನು ಕೂಡ ಸೇರ್ಕೊಂಡಿದ್ದಾರೆ ಯಾಕಂದರೆ ಟಿ ಎಮ್ ಸಿಯ ಗೂಂಡಾಗಿರಿಯ ವಿರುದ್ಧ ತಾತ್ಕಾಲಿಕವಾಗಿ ನಾವು ಬಿ ಜೆ ಪಿ ಜೊತೆ ಕೈ ಸೇರಿಸ್ಕೋಬೇಕಂತಲೂ ಕೂಡ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ ಕೇರಳದಲ್ಲಿ ಈಗಲೂ ಕೂಡ ಒಂದಷ್ಟು ಉಳಿಸ್ಕೊಂಡಿದ್ದಾರೆ ಕೇರಳಗೆ ಸೀಮಿತವಾಗಿ ಇದ್ಕೊಂಡು ಇಡೀ ದೇಶದ ಮೇಲೆ ಆರೆ ಇಡೀ ದೇಶಕ್ಕೆ ಒಂದು ಆಲ್ಟರ್ನೇಟಿವ್ ಕೊಡೋದು ಕಷ್ಟ ಮಿಕ್ಕಿದ್ದ ಕಡೆ ಪ್ರಧಾನವಾಗಿ ಎಡಪಕ್ಷಗಳಿಗೆ ಬರಬೇಕಾಗಿರೋ ಶಕ್ತಿ ಯಾವುದಪ್ಪ ಅಂತಂದರೆ ಅವರ ಆಂದೋಲನಗಳಿಂದ ಬೇರೆ ಬೇರೆ ಜನವರ್ಗಗಳಲ್ಲ ಜನವರ್ಗಗಳ ಸಮಸ್ಯೆಗಳನ್ನು ಕ ಇಟ್ಟುಕೊಂಡು ಹೇಗೆ ಈ ಒಟ್ಟಾರೆ ಪ್ರಭುತ್ವ ಮತ್ತು ಈ ಆರ್ಥಿಕ ಅಥವಾ ಸಾಮಾಜಿಕ ನೀತಿಗಳು ಜನವಿರೋಧಿಯಾಗಿದ್ದಾವೆ ಅಂತ ಜನರನ್ನು ಕಟ್ಟುವುದೇ ಅವರ ಶಕ್ತಿ ಅದರ ಮೇಲೆ ಒತ್ತು ಕಡಿಮೆ ಆಗ್ಬಿಟ್ಟು ಇವತ್ತು ಅಧಿಕಾರವನ್ನು ಪಡ್ಕೊಳ್ಳುವ ರೀತಿಯಲ್ಲಿ ಬಹುಪಾಲು ಎಲ್ಲ ಕಡೆಯೂ ಅಲ್ಲ ಬಹುಪಾಲು ಆಗಿರೋದ್ರಿಂದ ಮತ್ತು ಈ ದೇಶದ ಹಲವಾರು ವೈವಿಧ್ಯತೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಶೇಷವಾಗಿ ಜಾತಿಯ ಪ್ರಶ್ನೆ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲೇ ಇರುವಂತಹ ದಮನಿತ ರಾಷ್ಟ್ರೀಯತೆಗಳ ಪ್ರಶ್ನೆ ಇರ್ಬೋದು ಅವುಗಳನ್ನಗೆ ಸರಿಯಾಗಿ ಪ್ರತಿಸ್ಪಂದನೆ ಮಾಡದಿರೋ ತದ್ವಿರುದ್ಧವಾದಂಥ ನೀತಿಗಳನ್ನ ಅನುಸರಿಸಿದ್ರಲ್ಲೂ ಕೂಡ ವೀಕ್ ಆಗಿದ್ದಾರೆ ಒಂದು ದೊಡ್ಡ ಆಲ್ಟರ್ನೇಟಿವ್ ಆಗಿಲ್ಲ ಇವತ್ತು ಬಿ ಎಸ್ ಪಿಯನ್ನು ಕೂಡ ನೀವು ನೋಡ್ತೀವಿ ಬಿ ಎಸ್ ಪಿ ಕಳೆದ ಚುನಾವಣೆಯಲ್ಲಿ ನೋಡಿದ್ರೆ ಐದು ಪರ್ಸೆಂಟ್ ಓಟು ಆದರೆ ಒಂದು ಸೀಟು ಬರಲಿಲ್ಲ ಆದರೆ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಅಂತಂದರೆ ಇವತ್ತಿನವರೆಗೂ ಕೂಡ ಉತ್ತರ ಪ್ರದೇಶದ ಚುನಾವಣೆ ಇನ್ನೂ ಆರು ತಿಂಗಳಿದೆ ಹೆಚ್ಚು ಕಡಿಮೆ ಕಳೆದ ಎರಡು ವರ್ಷಗಳಿಂದ ಅವರ ಸದ್ದೇ ಇಲ್ಲ ಬಿ ಎಸ್ ಪಿಯ ಸದ್ದೇ ಇರಲಿಲ್ಲ ಇತ್ತೀಚೆಗೆ ಈಗ ಶುರು ಮಾಡಿದರೆ ಹೆಚ್ಚು ಕಡಿಮೆ ನಿಮಗೆ ನೋಡಿದ್ರೆ ಬಿ ಜೆ ಪಿಯ ನಕಲು ಮಾಡುವ ರೀತಿಯಲ್ಲಿ ಬ್ರಾಹ್ಮಣರನ್ನು ಓಲೈಸೋದು ತ್ರಿಶೂಲವನ್ನು ಇಟ್ಕೊಳ್ಳೋದು ಅಯೋಧ್ಯೆಯಿಂದ ಶುರು ಮಾಡುವಂಥದ್ದು ಅಂದರೆ ಯಾತಕ್ಕೆ ಬೇರೆ ತುಳಿತಕ್ಕೊಳಗಾದಂಥ ಸಮುದಾಯದವರು ದಮನಿತ ಸಮುದಾಯದವರು ಬಿ ಎಸ್ ಪಿನ ನಂಬಬೇಕು ಅನ್ನೋ ಪ್ರಶ್ನೆಯನ್ನೇ ಅನುಮಾನವನ್ನೇ ಉಡಿಸುವಂಥ ರೀತಿಯಲ್ಲಿ ಅವರು ಒಂದು ರೀತಿಯ ಬಿ ಜೆ ಪಿಯ ನಕಲು ರೀತಿಯಾದಂಥ ಅಜೆಂಡಾಗಳನ್ನ ಇಟ್ಕೊಂಡು ಇವತ್ತು ಚುನಾವಣೆಯಲ್ಲಿ ಹೊರಟಿದ್ದಾರೆ ಉಳಿದಂತೆ ನಮಗೆ ಸಿಗೋದು ಯಾವುದು ಉಳಿದಂತೆ ಪ್ರಾದೇಶಿಕ ಪಕ್ಷಗಳು ಆರ್ ಜೆ ಡಿ ಒಂದನ್ನು ಹೊರತುಪಡಿಸಿದ್ರೆ ರಾಷ್ಟ್ರೀಯ ಜನತಾದಲ್ಲಿ ಬಿಹಾರಕ್ಕೆ ಸೀಮಿತವಾಗಿ ಅವರು ನ್ಯಾಷ್ನಲ್ ಆಲ್ಟರ್ನೇಟಿವ್ ಅಲ್ಲ ಅದು ಉಳಿದಂತೆ ಎಲ್ಲ ವಿರೋಧ ಪಕ್ಷಗಳು ಡಿ ಎಮ್ ಕೆ ಇರ್ಬೋದು ಎ ಡಿ ಎಮ್ ಕೆ ಇರ್ಬೋದು ಒರಿಸ್ಸಾದ ಬಿಜು ದಳ ಇರ್ಬೋದು ಅಥವಾ ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು ಅಥವಾ ಆಪ್ನ ಒಂದು ಹೊರಪಡಿಸಿದ್ರೆ ಆಪ್ ಮತ್ತು ಆರ್ ಜೆ ಡಿ ಅವನ್ನ ಬಿಟ್ಟರೆ ಎಲ್ಲ ಪಕ್ಷಗಳು ಕೂಡ ಒಂದಲ್ಲ ಒಂದು ರೀತಿ ಬಿ ಜೆ ಪಿ ಜೊತೆ ಜ ಕೈಗೂಡಿಸಿದವು ಪಕ್ಷದವೇ ಆಗಿದ್ದಾವೆ ಮತ್ತು ಇವರು ಯಾರಿಗೂ ಕೂಡ ತಮ್ಮ ತಮ್ಮ ಸೀಮಿತವಾದಂಥ ಪ್ರದೇಶವನ್ನು ಬಿಟ್ಟರೆ ಒಂದು ಆಲ್ಟರ್ನೇಟಿವ್ ಕೊಡುವ ಪರಿಸ್ಥಿತಿನಲ್ಲಿಲ್ಲ ಹಂಗೆ ನೀವು ನೋಡೋದಾದರೆ ರಾಷ್ಟ್ರೀಯ ಚುನಾವಣೆಗಳು ಅಂತ ಬಂದಾಗ ಒಂದು ಸತಿ ಬಾಲಾಕೋಟ್ ನಡೀತ ತಕ್ಷಣವೇ ಎಲ್ಲ ಕಡೆ ಶಾಸನಸಭಾ ರಾಜ್ಯ ಶಾಸನ ಶಾಸನ ಸಭಾ ಚುನಾವಣೆಗಳಲ್ಲಿ ಅಲ್ಲಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳಿಗೆ ಓಟ್ ಹಾಕ್ತಿದ್ದಂಥ ಪಕ್ಷಗಳು ಕೂಡ ಜನರೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಬಂದ ತಕ್ಷಣ ಅದನ್ನು ಮೀರಿ ಅವರು ಬಿ ಜೆ ಪಿಗೆ ಯಾಕಂದರೆ ಬಾಲಾಕೋಟ್ನಲ್ಲಿ ಅವರು ಹುಟ್ಟಿಸಿದಂಥ ಒಂದು ಉನ್ಮಾದ ಪುಲ್ವಾಮಾ ಬಗ್ಗೆ ಹುಟ್ಟಿಸಿದಂಥ ಉನ್ಮಾದ ಅವೆಲ್ಲವೂ ಕೂಡ ಹೆಂಗೆ ಚುನಾವಣೆಗೆ ಮಾತ್ರ ಬರ್ತಾರೆ ಯಾರೋ ಒಬ್ಬರು ಕಾರ್ಟೂನ್ ಬರೆದಿದ್ರು ಬಿ ಜೆ ಪಿ ಚುನಾವಣೆಗೆ ನಿಲ್ಲುತ್ತೆ ಅಂತಂದರೆ ಮಿಲಿಟೆಂಟ್ಗಳು ಕೂಡ ಬಂದುಬಿಡ್ತಾರೆ ಅವ್ರ ಪ್ರಚಾರಕ್ಕೆ ಅನುಕೂಲ ಆಗಲಿ ಅನ್ನೋ ಥರದಲ್ಲಿ ಇಲ್ಲ ಅಂತಂದರೆ ಏನೂ ಇರೋದಿಲ್ಲ ಸೊ ಇದೆಲ್ಲ ಏನು ಅನ್ನೋ ಪ್ರಶ್ನೆ ಬರುವ ರೀತಿಯಲ್ಲೂ ಕೂಡ ಇದೆ ಅದೇ ವಾಸ್ತವವಾದದ್ದು ಆದರೆ ಈ ಎಲ್ಲ ಕಾರಣಗಳಿಗಾಗಿ ಪ್ರಾದೇಶಿಕ ಪಕ್ಷದ ಆಸ್ತೆಯನ್ನು ತೊರೆದು ಜನ ಇವತ್ತು ಅಲ್ಲಿಗೆ ಓಟ್ ಹಾಕ್ತಿರೋದನ್ನು ನಾವು ನೋಡ್ತಿದ್ವಿ ಇವತ್ತಿಗೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ವಿಶ್ಲೇಷಣೆಗಳು ಬಂದಾಗ ಅನ್ಎಂಪ್ಲಾಯ್ಮೆಂಟು ಇತ್ಯಾದಿಗಳಿಗಿಂತ ಬಾಲಾಕೋಟ್ ಆದ ನಂತರದಲ್ಲಿ ರಾಷ್ಟ್ರೀಯ ಭದ್ರತೆಯ ಪ್ರಮುಖವಾದಂಥ ಪ್ರಶ್ನೆ ಅಂತ ಸಾಮಾನ್ಯ ಜನರು ಉತ್ತರ ಕೊಟ್ಟಿದ್ದನ್ನು ನಾವು ನೋಡ್ತೀವಿ ಇದಕ್ಕೆ ಏನು ಆಲ್ಟರ್ನೇಟಿವ್ ಇದಕ್ಕೆ ಯಾರಾದರೂ ಆಲ್ಟರ್ನೇಟಿವ್ ಕೊಡೋ ಥರ ಇದೆಯಾ ಅಂತ ನೀವು ನೋಡಿದ್ರೆ ಒಂದು ಸಾಮರ್ಥ್ಯದ ಪ್ರಶ್ನೆಲ್ಲ ಕನಿಷ್ಠ ಪಕ್ಷ ಉದ್ದೇಶ ಮತ್ತು ಅಜೆಂಡಾಗಳಲ್ಲಿ ಇವತ್ತು ನಾನು ಆಗಲೇ ಹೇಳಿದಾಗೆ ಬಿ ಜೆ ಪಿ ಒಂದು ಹಿಂದೂ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡಿದೆ ಹಿಂದೂ ಹಿಂದೂ ಒಂದು ಅಂತ ಅಂದ್ಬಿಟ್ಟು ಹೇಳಿ ಮುಸ್ಲಿಮರ ವಿರುದ್ಧ ಒಂದು ಬ್ರಾಹ್ಮಣೀಯ ಶಕ್ತಿಗಳ ನೇತೃತ್ವದಲ್ಲಿ ಎಲ್ಲ ಹಿಂದ್ ಎಲ್ಲ ಹಿಂದ ಹಿಂದುಳಿದವರು ದಲಿತರು ಎಲ್ಲರೂ ಕೂಡ ಅವರಲ್ಲಿರುವ ಒಡಕುಗಳನ್ನು ಬಳಸಿಕೊಂಡು ಒಂದು ಹಿಂದೂ ವೋಟ್ ಬ್ಯಾಂಕನ್ನು ಕಟ್ಟಿದೆ ಉತ್ತರ ಪ್ರದೇಶದಂಥ ಕಡೆ ಏನು ಮಾಡ್ತಾರೆ ಯಾದವರು ಉದಾಹರಣೆಗೆ ಸಮಾಜವಾದಿ ಪಕ್ಷ ಇದೆ ಅದರಲ್ಲಿ ಅಲ್ಲಿ ಯಾದವರು ಪ್ರಧಾನವಾಗಿ ಅವರ ವೋಟ್ ಬೇಸು ಯಾದವೇತರ ಹಿಂದುಳಿದ ಜಾತಿಗಳೇನಿದ್ದಾವೆ ಅವ್ರಿಗೆಲ್ಲ ನೋಡಿ ನಿಮ್ಮಿಂದ ಎಸ್ ಪಿಯಿಂದ ನಿಮ್ಗೆ ಎಷ್ಟು ಅನ್ಯ ಆಗಿದೆ ಅಂತೇಳಿ ಅವ್ರನ್ನ ಬಿಜೆಪಿ ಒಳಗೆ ತಂದ್ಕೋತಾರೆ ಬಿ ಎಸ್ ಪಿ ಪ್ರಧಾನವಾಗಿ ಉತ್ತರ ಪ್ರದೇಶದಲ್ಲಿ ಜಾತ ಪ್ರಮುಖವಾದ ದಲಿತ ಜಾತಿಯ ಪಕ್ಷವಾಗಿ ಅವರನ್ನು ಬಿಂಬಿಸ್ತಾರೆ ಉಳಿದಂತೆ ದಲಿತ ಜಾತವೇತರ ದಲಿತರಾಗಿರುವಂತಹ ಪಾಸಿಗಳು ರಾಜವಂಶಿಗಳು ಅವರಿಗೆಲ್ಲರಿಗೂ ಕೂಡ ಎಂ 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 ಪಿ ಸೀಟ್ಗಳನ್ನ ಕೊಟ್ಟು ಅವ್ರಿಗೆ ನಿಮ್ಮ ಇತಿಹಾಸದಲ್ಲಿ ನೀವು ಮುಸ್ಲಿಂ ರಾಜರ ವಿರುದ್ಧ ಹೋರಾಟ ಮಾಡದಂತಹ ಭವ್ಯ ಪರಂಪರೆ ಉಳ್ಳವರು ಅಂತೇಳಿ ಒಂದು ದಲಿತ ಅನ್ನುವಂತಹ ಒಂದು ಕನ್ಸ್ಟ್ರಕ್ಟ್ ಒಂದು ಪ್ರೋಗ್ರೆಸಿವ್ ಆದಂತಹ ಐಡೆಂಟಿಟಿನಲ್ಲಿ ಅವರನ್ನು ಹೊರಗಡೆ ತಂದು ಅಲ್ಲಿ ಅವರಿಗೆ ಒಂದು ಕಮ್ಯೂನಲ್ ಐಡೆಂಟಿಟಿಯನ್ನು ಅಥವಾ ಆಂಟಿ ಮುಸ್ಲಿಂ ಐಡೆಂಟಿಟಿಯನ್ನು ಕೊಟ್ಟು ತಮ್ಮ ಒಂದು ಹಿಂದೂ ವೋಟ್ ಬ್ಯಾಂಕ್ ಒಳಗಡೆ ಸೇರಿಸ್ಕೋತಾ ಇದ್ದಾರೆ ಇದು ದೇ ದೇಶಾದ್ಯಂತ ಅವರು ಅನುಸರಿಸ್ತಿರೋದು ಅದೇ ರೀತಿಯಲ್ಲೇ ಇವತ್ತೇನು ಒಳ ಮೀಸಲಾತಿಯ ಬಗ್ಗೆ ಅತಿದೊಡ್ಡ ಒಂದು ಗೊಂದಲ ಉಂಟಾಗಿದೆ ಮತ್ತು ಪ್ರಜಾತಾಂತ್ರಿಕವಾಗಿ ಅದನ್ನು ನಿರ್ವಹಿಸೋದ್ರಲ್ಲಿ ಪ್ರಜಾತಾಂತ್ರಿಕ ಶಕ್ತಿಗಳು ಹಾ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಲ್ಲಿ ಈಗಾಗಲೇ ಮೀಸಲಾತಿ ಪಡೆದಂಥ ಅಸ್ಪೃಶ್ಯ ಜಾತಿಗಳ ವಿರುದ್ಧ ಅಷ್ಟು ಮೀಸಲಾತಿಯನ್ನು ಪಡೆದಂಥ ಪಡೆಯದಂಥ ಅಸ್ಪೃಶ್ಯ ಜಾತಿಗಳನ್ನು ಅವರಿಗೆ ಏನೂ ಕೊಡದಿರೂ ಕೂಡ ಒಳ ಮೀಸಲಾತಿಯಾಗಿ ನೋಡೋದಾದರೆ ಇಲ್ಲಿ ರಾಜ್ಯ ಸರ್ಕಾರಗಳು ಕೊಡೋಕೆ ಬರಲ್ಲ ಅವರು ಪಿಯ ಕೈನಲ್ಲಿದೆ ಪಾರ್ಲಿಮೆಂಟಲ್ಲಿ ಅವರು ಅದಕ್ಕೊಂದು ತಿದ್ದುಪಡಿ ತರಬೇಕು ತ್ರೀ ಫಾರ್ಟಿ ಒನ್ ಸಿ ಅನ್ನೋದೊಂದು ಅಡ್ಮಿ ತ್ರೀ ಫಾರ್ಟಿ ಒನ್ ತ್ರೀ ಅಡ್ಮೆ ಒಂದು ಅಮೆಂಡ್ಮೆಂಟ್ ತರಬೇಕು ಅದು ಶಾಸನ ಅದು ಸಂಸತ್ನಲ್ಲೇ ಮಾಡಬೇಕು ಸಂಸತ್ತಿನಲ್ಲೇ ಆ ಬಲ ಇದೆ ಅವರಿಗೆ ನಾವು ನೋಡಿದ್ವಲ್ಲ ಇವತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೇಲ್ಜಾತಿ ಬಡವರಿಗೆ ಮೀಸಲಾತಿ ಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ ಕೇವಲ ಎರಡು ದಿನದ ಚರ್ಚೆಯಲ್ಲಿ ಅವರ ಸಂಖ್ಯಾಬಲದಿಂದ ಕೊಟ್ಟುಬಿಟ್ರು ಅದೇ ಅವರು ಒಳ ಮೀಸಲಾತಿಗೂ ಕೂಡ ಸಂಸತ್ತಿನಲ್ಲಿ ತಿದ್ದುಪಡಿ ತಂದು ಆ ಅನ್ಯಾಯವನ್ನು ಅವರು ಬಗೆಹರಿಸ್ಬೋದು ಯಾಕಂದರೆ ಇಲ್ಲಿ ಸದಾಶಿವ ಆಯೋಗ ಜಾರಿಗೆ ತನ್ರಿ ಅಂತಂದರೆ ಸದಾಶಿವ ಆಯೋಗ ಶಿಫಾರಸ್ ಮಾಡ್ಬೋದು ಆದರೆ ಒಳ ಮೀಸಲಾತಿ ಕೊಡಬೇಕಾಗಿರೋ ಕೊಡಬಹುದಾದಂಥ ಶಾಸನಾತ್ಮಕ ಅಧಿಕಾಗಿರೋದು ರಾಜ್ಯದ ಶಾಸನ ಸಭೆಗಳಿಗಲ್ಲ ಅದು ಪ್ರೆಸಿಡೆಂಟು ಪಾರ್ಲಿಮೆಂಟ್ನ ಸಮ್ಮತಿಯನ್ನು ಪಡೆದು ಮಾಡಬೇಕು ಆ ಸಾಧ್ಯತೆ ಇರೋದು ಬಿ ಜೆ ಪಿಗೆ ಬಿ ಜೆ ಪಿ ಅದನ್ನು ಮಾಡಲ್ಲ ಆದರೆ ನಾನು ತುಳಿತಕ್ಕೊಳಗಾದವರ ಪರ ಅಂತ ಅವ್ರನ್ನ ತನ್ನ ಜೊತೆಲಿ ಒಗ್ಗೂಡಿಸ್ಕೊಳ್ತದೆ ಹೀಗೆ ಒಂದು ಸೋಷಿಯಲ್ ಇಂಜಿನಿಯರಿಂಗ್ನ ಅವರು ಮುಂದಿಟ್ಟಿದ್ದಾರೆ ಇದಕ್ಕೆ ಪ್ರತಿಯಾದದ್ದು ಯಾರ ಹತ್ರ ಇದೆ ಒಂದು ಹಿಂದೂ ವೋಟ್ ಬ್ಯಾಂಕ್ ಸೃಷ್ಟಿಯಾಗಿದೆ இந்து வோட் பேங்க்னா ಅಂದರೆ ಅದು ಅದರಲ್ಲಿಂದು ಮುಸ್ಲಿಂ ವಿರುದ್ಧದ ದ್ವೇಷ ಇದೆ ಬ್ರಾಹ್ಮಣೀಯ ಒಂದು ಮೌಲ್ಯಗಳು ಮೇಲು ಕೀಳು ಅನ್ನೋದರ ಮುಂದುವರಿಕೆಯಾಗಿದೆ ಹಾಗೂ ಕಾರ್ಪೊರೇಟ್ ಆರ್ಥಿಕ ನೀತಿಯ ಪರವಾಗಿದೆ ಇದು ಒಟ್ಟಾರೆ ಸೋಷಿಯಲ್ ಇಂಜಿನಿಯರಿಂಗು ಇದು ತಪ್ಪು ಇದೆಲ್ಲ ಇದಕ್ಕೆ ಪರ್ಯಾಯವಾದಂಥ ಒಂದು ನಮ್ಮ ಸಂವಿಧಾನದಲ್ಲಿ ಹೇಳಿರುವಂತಹ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯವನ್ನು ಒಳಗೊಂಡಂಥ ಎಲ್ಲರಿಗೂ ಸ್ಥಾನಮಾನಗಳ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕೊಡುವಂಥ ಹಾಗೂ ಉಪಾಸನಾ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಕೊಡುವಂತಹ ಒಂದು ಸಂವಿಧಾನದ ಮೌಲ್ಯಗಳನ್ನು ಇಟ್ಕೊಂಡಂಥ ಪರ್ಯಾಯ ರಾಜಕಾರಣ ಈ ವಿರೋಧ ಪಕ್ಷಗಳು ಯಾರಾದರೂ ಮಾಡ್ತಿದ್ದಾವ ಅಂತ ನೀವು ನೋಡಿದ್ರೆ ದೊಡ್ಡ ನಿರಾಶೆನೇ ಇದರಲ್ಲೂ ಎದುರಾಗುತ್ತೆ ಕಾಂಗ್ರೆಸ್ನಿಂದಲೇ ನೀವು ಮೊದಲುಗೊಂಡು ನೋಡೋದಾದರೆ ಇವತ್ತು ಒಬ್ಬ ಪ್ರಧಾನಮಂತ್ರಿಯಾಗಿ ಈ ದೇಶದ ಸೆಕ್ಯುಲಾರ್ ಸಂವಿಧಾನವನ್ನು ಎತ್ತಿ ಹಿಡಿಬೇಕಾಗಿದ್ದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಯೋಧ್ಯಾದಲ್ಲಿ ಮಂದಿರದಕ್ಕೆ ಹೊಸ ಪೂಜೆ ನಡೆದಾಗ ಶಂಕುಸ್ಥಾಪನೆಯ ಪೂಜೆ ನಡೆದಾಗ ಪ್ರಧಾನಮಂತ್ರಿಯಾಗಿ ಹೋಗಿ ಅಲ್ಲಿ ಕೂತ್ಕೋತಾರೆ ಆರ್ ಎಸ್ ಎಸ್ನ ಭಾಗವತರ ಜೊತೆ ಇದು ತಪ್ಪು ಅಂತ ಹೇಳಿ ಹೀಗೆ ಮಾಡಬಾರದು ಅಂತೇಳಿ ಹೇಳಬೇಕಾಗಿದ್ದಂಥ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ರಾಮಮಂದಿರ ಕಟ್ಟುವುದಕ್ಕೆ ದೇಣಿಗೆಯನ್ನು ಸಂಗ್ರಹಿಸುತ್ತೆ ಆ ಆಗಸ್ಟ್ ಐದನೇ ತಾರೀಕಿನ ನಮ್ಮ ಒಂದು ಹಿಂದೂಗಳ ಸಂಭ್ರಮ ಅಂತಂದ್ಬಿಟ್ಟು ಏನೊಂದು ಬಿ ಜೆ ಪಿನವರು ಆರ್ ಎಸ್ ಮಾಡಿದ್ರು ಅದೆಲ್ಲ ಕಡೆ ಕಾಂಗ್ರೆಸ್ಗಿರ್ಗೂ ಭಾಗವಹಿಸ್ತಾರೆ ಏನು ವ್ಯತ್ಯಾಸ ಬರುತ್ತೆ ಅನ್ಯಾಯವನ್ನು ಅನ್ಯಾಯ ಅಂತ ಹೇಳಲಾಗದಂತಹ ಸಂವಿಧಾನವನ್ನು ಎತ್ತಿಳಿಯೋಕ್ಕಾಗದ ಆಗುವುದಕ್ಕೆ ಹಿಂದು ಎತ್ತಿಡಿಯುವುದಕ್ಕೆ ಹಿಂದೆ ಮುಂದೆ ನೋಡುವಂತಹ ರಾಜಕಾರಣಕ್ಕಾಗಿ ಹಿಂದೂ ವೋಟ್ ಬ್ಯಾಂಕ್ ಕಳ್ಕೊಳ್ತೀವಿ ಎನ್ನುವ ಕಾರಣಕ್ಕಾಗಿ ಈ ಅದೇ ನೀತಿಯನ್ನು ಮುಂದುವರಿಸ್ತಾರೆ ಎಲ್ಲೆಲ್ಲ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಅಲ್ಲೂ ಕೂಡ ಬಲವಾಗಿ ಪರ್ಯಾಯವಾದದ್ದನ್ನು ಅಂದರೆ ಈ ದೇಶದ ಎಲ್ಲರೂ ಸಮಾನರನ್ನ ಮೌಲ್ಯವನ್ನು ಇದಕ್ಕೆ ಪ್ರತಿಯಾಗಿ ಮುಂದಿಟ್ಟು ನೀತಿಗಳನ್ನು ಆಚರಣೆಗೆ ತರುವಂಥದ್ದನ್ನು ನಾವೆಲ್ಲೂ ಕೂಡ ನೋಡೋದೇ ಇಲ್ಲ ಅದೇ ನೀತಿ ಮುಂದುವರಿಯುತ್ತದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಆರ್ಥಿಕ ಮಾನದಂಡದಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದು ಸಂವಿಧಾನದ ವಿರುದ್ಧ ಅಂತ ಅಂದ್ಬಿಟ್ಟು ಹೇಳುವಂಥ ಯಾರು ಯಾವೊಂದು ಪಕ್ಷವೂ ಕೂಡ ಇಲ್ಲ ಆ ಬ್ರಾಹ್ಮಣೀಯ ಅಜೆಂಡಾ ಬಿ ಜೆ ಪಿ ಮುಂದಿಡುತ್ತೆ ಅದಕ್ಕೆ ವಿರೋಧಿಸಿದ್ರೆ ಎಲ್ಲಿ ನಮ್ಮ ವೋಟ್ ಬ್ಯಾಂಕ್ ಹೋಗುತ್ತಂತ ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ ಅದೇ ತಿರೇ ಅದೇ ಥರ ನೀವು ನೋಡಬೇಕು ಬಿ ಎಸ್ ಪಿ ಪಕ್ಷ ಬಿ ಎಸ್ ಪಿ ತ್ರಿಶೂಲ ಇಟ್ಕೊಂಡು ಇವತ್ತು ಬ್ರಾಹ್ಮಣರನ್ನು ಓಲೈಸೋದಕ್ಕೆ ಮುಂದೆ ಹೋಗಿದೆ ಹಂಗೆ ನೀವು ನೋಡೋದಾದರೆ ಕಾಂಗ್ರೆಸ್ಸು ಈ ರೀತಿ ಹಿಂದೂ ಅಜೆಂಡಾಗೆ ಹಿಂದುತ್ವದ ಹಿಂದೂ ಅಜೆಂಡಾ ಅಲ್ಲ ಹಿಂದುತ್ವದ ಹಿಂದುತ್ವ ಅಂದ್ರೇ ಕಾರ್ಪೊರೇಟ್ ಪರವಾದಂಥ ಬ್ರಾಹ್ಮಣೀಯವಾದಂಥ ಮೇಲು ಕೀಳಿನ ಅಜೆಂಡಾ ಅದು ಅದಕ್ಕೆ ಪೂರಕವಾಗಿ ಅದನ್ನು ಮುರಿಯದೆ ಪರೋಕ್ಷವಾಗಿ ಸಮ್ಮತಿ ಮಾಡ್ತಾ ಅಥವಾ ಅದ್ರ ಜೊತೆ ಸಹಕರಿಸ್ತಾ ಕಾಂಗ್ರೆಸ್ ಇದ್ದರೆ ಮತ್ತೊಂದು ಕಡೆ ಬಿ ಎಸ್ ಪಿ ಪಕ್ಷದ ಮಾಯಾವತಿಯವರು ಎರಡು ಸಾವಿರದ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಪ್ರಪ್ರಥಮ ಬಾರಿಗೆ ಬಿ ಜೆ ಪಿಯ ಜೊತೆ ಅವರು ಅಧಿಕಾರ ಹಂಚಿಕೊಂಡಾದಾಗಲಿಂದಲೂ ಕೂಡ ಎಲ್ಲಿಯ ತನಕ ಅಂದರೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನ ನರಮೇಧ ನಡೆಯುತ್ತೆ ಪ್ರಾಯಶಃ ಭಾರತದಲ್ಲಿ ನಡೆದಂಥ ಸಿಖ್ ನರಮೇಧದ ನಂತರ ಅದಕ್ಕೆ ಕಾಂಗ್ರೆಸ್ ಕಾರಣ ಖಂಡಿತ ಕಾಂಗ್ರೆಸ್ನ ಅದಕ್ಕೆ ಆಕ್ಷೇಪಿಸಬೇಕು ಕಾಂಗ್ರೆಸ್ನ ನರಮೇಧದ ನಂತರ ಇಡೀ ದೇಶ ಬೆಚ್ಚಿ ಬೀಳಿಸುವಂತೆ ನಡೆದಂಥ ನರಮೇಧ ಅದಕ್ಕೆ ಪ್ರಧಾನವಾಗಿ ಕಾರಣವಾದದ್ದು ಅದಕ್ಕೆ ಬೆಂಬಲ ಮಾಡಿದ್ದು ಅಲ್ಲಿದ್ದಂಥ ರೂಢ ಬಿ ಜೆ ಪಿ ಪಕ್ಷ ಆಗ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ಅವೆಲ್ಲವನ್ನೂ ಕೂಡ ಕಡೆಗಣಿಸಿ ಅವರ ಪರವಾಗಿ ಗುಜರಾತ್ನಲ್ಲಿ ಪ್ರಚಾರ ಮಾಡ್ತಾರೆ ಎರಡು ಸಾವಿರದ ಎರಡರ ನವೆಂಬರಲ್ಲಿ ಚುನಾವಣೆ ನಡೆದಾಗ ಇದರ ಪರಿಣಾಮ ಏನಾಗುತ್ತೆ ಎರಡನೇ ಸತಿ ಬಿ ಜೆ ಪಿ ಜೊತೆ ಅವರು ಅಧಿಕಾರವನ್ನು ಹಂಚ್ಕೋಬೇಕಾದ್ರೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟ್ನ ವಿಶೇಷ ಪ್ರಕರಣದಲ್ಲಿ ಮಾತ್ರ ಮೇಲ್ಜಾತಿಗಳ ಮೇಲೆ ನೀವು ನೋಂದಾಯಿಸಬೇಕು ಅಂತೇಳಿ ಅಲ್ಲೂ ಕೂಡ ಸಡ್ಡಿಲ ಮಾಡ್ತಾರೆ ಅಂದರೆ ವಿಷಯ ಏನಪ್ಪಾ ಅಂದರೆ ಕೋರ್ ಅಜೆಂಡಾ ಏನಿದೆ ಹಂಗೆ ನೀವು ನೋಡೋದಾದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕೋರ್ ಅಜೆಂಡಾ ಹಿಂದೂ ರಾಷ್ಟ್ರ ಅವರು ಕಳೆದ ನೂರು ವರ್ಷಗಳಲ್ಲಿ ಏರಿಲುಗಳನ್ನು ಹಲವಾರು ಕಂಡಿದ್ದಾರೆ ಕೆ ಕಂಡಿದ್ದಾರೆ ಕೆಲವು ಸತಿಗೆ ಸಂಪೂರ್ಣವಾಗಿ ಗಾಂಧಿಯವರ ಕೊಲೆಯನ್ನು ನಾಥೂರಾಮ್ ಗುಡಿಸೇ ಮಾಡಿದ ನಂತರದಲ್ಲಿ ಸಂಪೂರ್ಣವಾಗಿ ರಾಷ್ಟ್ರದ ರಾಜಕಾರಣದಲ್ಲಿ ಮೂಲೆ ಗುಂಪಾಗಿದ್ದರು ಮೂಲೆ ಗುಂಪು ಆದಂಥ ಸಂದರ್ಭದಲ್ಲೂ ಕೂಡ ಹಿಂದೂ ರಾಷ್ಟ್ರದ ಭಜನೆಯನ್ನು ಅವ್ರು ಕೈ ಬಿಡಲಿಲ್ಲ ಹಲವಾರು ಸತಿ ಜೈಲ್ಗೆ ಹೋಗಿ ಬಂದರು ಜೈಲಿಗೆ ಹೋದಾಗ ಅವ್ರನ್ನ ಚೆನ್ನಾಗೇ ನೋಡಿಕೊಂಡ್ರು ಬೇಗ ಬಿಟ್ಟರು ಅದೆಲ್ಲವೂ ಇದೆ ಅದರಲ್ಲಿ ಆದರೆ ನಿರಂತರವಾಗಿ ಯ ಅವ್ರಿಗೆ ವ್ಯತಿರಿಕ್ತ ವಾತಾವರಣ ಇದ್ದಾಗಲೂ ಕೂಡ ಹಿಂದೂ ರಾಷ್ಟ್ರ ಬ್ರಾಹ್ಮಣೀಯ ರಾಷ್ಟ್ರವೇ ಸರಿ ಅಂತ ಪ್ರತಿಪಾದನೆ ಮಾಡ್ತಾ ಬಂದಾಗ ಕೆಲವ್ರಿಗೆ ಹೌದೇನೋ ಅನ್ಸ್ಯಕ್ಕೆ ಶುರುವಾಯಿತು ನಿಧಾನಕ್ಕೆ ಅನುಕೂಲಕರವಾದಂಥ ಸಂದರ್ಭ ಬಂದಾಗ ಅದನ್ನು ಇಟ್ಕೊಂಡು ಅವರು ರಾಜಕೀಯವಾಗಿ ಎನ್ಕ್ಯಾಶ್ ಮಾಡಿಕೊಂಡ್ರು ಆದರೆ ಉಳಿದ ವಿರೋಧ ಪಕ್ಷಗಳು ತಮ್ಮ ಕೋರ್ ಅಜೆಂಡಾ ಬಿ ಎಸ್ ಪಿದು ಸಾಮಾಜಿಕ ನ್ಯಾಯ ಅನ್ನೋದಾದರೆ ಅಧಿಕಾರಕ್ಕೆ ಬರಬೇಕು ಅಂತ ಅದರಲ್ಲಿ ರಾಜಿ ಮಾಡಿಕೊಂಡ್ರೆ ಎಡ ಪಕ್ಷಗಳದು ಕ್ರಾಂತಿ ಅನ್ನೋದಾದರೆ ಅಧಿಕಾರಕ್ಕೆ ಬರುವುದಕ್ಕಾಗಿ ಗ್ಲೋಬಲೈಸೇಷನ್ನು ಅಥವಾ ಉಳ್ಕೊಳ್ಳುವುದಕ್ಕಾಗಿ ಮತ್ತೊಂದ್ರ ಜೊತೆ ನಾವು ರಾಜಿ ಮಾಡ್ಕೊಂಡ್ರೆ ಕಾಂಗ್ರೆಸ್ಸು ಧರ್ಮನಿರಪೇಕ್ಷತೆ ಸರ್ವಧರ್ಮ ಸಭಾವ ಅನ್ನೋದು ಅಧಿಕಾರಕ್ಕೆ ಬರುವುದಕ್ಕೋಸ್ಕರ ಮೃದು ಹಿಂದುತ್ವದ ಜೊತೆ ರಾಜಿ ಮಾಡ್ಕೊಂಡ್ರೆ ಅಥವಾ ಆ ಪಕ್ಷ ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರವನ್ನೇ ಏಕೈಕ ಅಜೆಂಡಾ ಮಾಡ್ಕೊಂಡಿರೋ ಪಕ್ಷ ಉಳಿದಂತೆ ಅಂದರೆ ಈ ದೇಶದ ಜಾತ್ಯಾತೀತೆಯ ಪ್ರಶ್ನೆ ಬಂದಾಗ ಅಲ್ಪಸಂಖ್ಯಾತರ ಕಗ್ಗೊಲೆಗಳು ನಡೀತಿರಬೇಕಾದ್ರೆ ಮೌನವನ್ನು ಮಾತ್ರವಲ್ಲ ಪರೋಕ್ಷವಾಗಿ ಆಡಳಿತ ರೂಢ ಪಕ್ಷ ಬಿ ಜೆ ಪಿಯ ಕ್ರೌರಿಯ ಜೊತೆ ಕೈಗೂಡಿಸಿರೋದನ್ನು ಕೂಡ ನಾವು ನೋಡ್ತೀವಿ ಏನು ಬೇಡ ಸಿ ಎ ಎ ಎನ್ ಪಿ ಆರ್ ಎನ್ ಆರ್ ಸಿ ವಿರುದ್ಧ ಈ ಎರಡು ಸಾವಿರದ ಇದರಲ್ಲಿ ಚುನಾವಣೆ ನಡೀತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿಗೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ದೊಡ್ಡ ಅಲ್ಲಿಗೆ ಅಲ್ಲಿ ಕೂತು ಶಹೀನ್ ಬಾಗ್ನಲ್ಲಿ ಕೂತಿದ್ದಾರೆ ಒಂದು ಸತ್ತಿನೂ ಕೂಡ ಅವರಲ್ಲಿ ವಿಸಿಟ್ ಮಾಡುವುದಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿಗೆ ವಿಸಿಟ್ ಮಾಡಿದ್ರೆ ಹಿಂದೂಗಳ ಓಟ್ಗಳನ್ನು ಕಳ್ಕತ್ತೀವಿ ಅದಾದ ನಂತರದಲ್ಲಿ ದೊಡ್ಡ ದಂಗೆ ನಡೆಯುತ್ತೆ ಏಕಪಕ್ಷೀಯವಾಗಿ ಮುಸ್ಲಿಮರ ಕಗ್ಗೊಲೆ ನಡೀತವೆ ಇವತ್ತು ಕೋರ್ಟ್ಗಳು ಹೇಳ್ತಿದ್ದಾವೆ ಅದನ್ನು ಕೋರ್ಟ್ಗಳ ನಿರ್ದಿಷ್ಟವಾಗಿ ದೆಹಲಿ ಪೊಲೀಸರನ್ನ ತುಂಡವಾಗಿ ಅವ್ರನ್ನ ಟೀಕಿಸ್ತಾ ಇದ್ದಾವೆ ಆ ಸಂದರ್ಭದಲ್ಲೂ ಕೂಡ ಇವರದ್ರ ಬಗ್ಗೆ ಬಾಯಿ ಬಿತ್ತೋದಿಲ್ಲ ಅಷ್ಟು ಮಾತ್ರ ಅಲ್ಲ ಈಗ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರನ್ನು ಓಲೈಸುವುದಕ್ಕೆ ಬ್ರಾಹ್ಮಣರನ್ನ ಒಂದು ಸಮುದಾಯವಾಗಿ ಅವರು ಕೂಡ ಒಟ್ಟು ಈ ದೇಶದ ಈ ದೇಶದ ಪ್ರಜೆಗಳು ಅದಲ್ಲ ಪ್ರಶ್ನೆ ಆದರೆ ಬ್ರಾಹ್ಮಣರನ್ನ ಓಲೈಸುವುದು ಅಂತಂದರೆ ಬ್ರಾಹ್ಮಣ್ಯದ ಪರವಾಗಿ ನಿಂತ್ಕೊಳ್ಳುವುದೇ ಆಗೋದಿಲ್ವ ಈ ದೇಶದ ಒಬ್ಬ ಪ್ರಜೆಯಾಗಿ ಏನು ದಕ್ಬೇಕು ತೆರಿಗೆಯನ್ನು ಅವರು ಕಟ್ತಾರೆ ಅವ್ರಿಗೆ ಏನು ದಕ್ಬೇಕು ಅದು ಬೇರೆ ಪ್ರಶ್ನೆ ಆದರೆ ಇವತ್ತು ಎಕನಾಮಿ ಸಂವಿಧಾನದಲ್ಲಿ ಇರುವಂತಹ ಸಾಮಾಜಿಕ ತಾರತಮ್ಯದ ವಿರುದ್ಧದ ನೀತಿ ಸಾಮಾಜಿಕ ತಾರತಮ್ಯವನ್ನು ಕಡೆಗಣಿಸುವ ನೀತಿಗಳನ್ನು ಕೂಡ ಕೈಬಿಟ್ಟು ಅದರ ಪರವಾಗಿ ನಿಂತ್ಕೊಳ್ಳುವಂಥ ರೀತಿ ಆ ಪಕ್ಷಗಳು ಕೂಡ ಇದೆ ಸೊ ಒಟ್ಟು ಸಾರಾಂಶ ಏನಿದೆ ಅಂತಂದರೆ ನಮ್ಮ ಚುನಾವಣಾ ವಿರೋಧ ಏನಿದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಆ ಬಗೆಯ ಆರ್ಥಿಕ ಸಾಮರ್ಥ್ಯ ಇಲ್ಲ ಆ ಬಗೆಯ ರಾಜಕೀಯ ಸಾಮರ್ಥ್ಯ ಇಲ್ಲ ಅದು ಎದ್ದು ಕಾಣ್ತಾ ಇದೆ ಎರಡನೇದು ಆ ಉದ್ದೇಶವೂ ಇದ್ದಂಗೆ ಕಾಣ್ತಿಲ್ಲ ಇವತ್ತು ಅಧಿಕಾರಕ್ಕೆ ಬರ್ತೀವೋ ಬಿಡುವೋ ಬಿಡ್ತೀವೋ ಬೇರೆ ಪ್ರಶ್ನೆ ನೂರು ವರ್ಷ ಇವರು ಹಿಂದೂ ರಾಷ್ಟ್ರವನ್ನು ಹೀಗೆ ಗಟ್ಟಿಯಾಗಿ ಹೇಳುವುದಕ್ಕೆ ನಾಳೆ ಅಧಿಕಾರಕ್ಕೆ ಬರೋದು ಮುಖ್ಯ ಅಲ್ಲ ಪ್ರಧಾನವಾಗಿ ಅವರ ಉದ್ದೇಶ ಇರುವುದೇನು ಹಿಂದೂ ರಾಷ್ಟ್ರವನ್ನು ಜಾರಿಗೆ ತರಬೇಕು ಅಂತಂದರೆ ಕಾಯ್ತೀವಾದ ನಿರಂತರವಾಗಿ ಜನರನ್ನು ಆ ಸಮ್ಮತಿಯ ಜನರಲ್ಲಿ ಸಮ್ಮತಿಯನ್ನು ರೂಢಿಸ್ಕೊಳ್ಳೋವಂಥದ್ದು ನಿಧಾನವಾಗಿ ಸಂದರ್ಭವನ್ನು ಬಳಸ್ಕೊಂಡು ಇಡೀ ದೇಶವನ್ನು ಇಡೀ ದೇಶದ ವಿಶೇಷವಾಗಿ ಒ ಬಿ ಸಿ ಮೇಲ್ಜಾತಿ ಮತ್ತು ಬಡವರಲ್ಲೂ ಕೂಡ ದಲಿತರ ಒಂದು ಸೆಕ್ಷನ್ನಲ್ಲೂ ಕೂಡ ಹಿಂದೂ ರಾಷ್ಟ್ರದ ಬಗ್ಗೆ ಸಮ್ಮತಿಯನ್ನು ನೆನ್ನೆ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದಂಥ ಒಬ್ಬ ಮಂತ್ರಿ ಕೇಂದ್ರದ ಮಂತ್ರಿ ಅತ್ಯಂತ ದಮನ ದಮನಕ್ಕೆ ದಮನಕ್ಕೊಳಗಾದಂಥ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂಥವರು ಹಿಂದೂ ರಾಷ್ಟ್ರ ಅಂತಂದರೆ ಅಸ್ಪೃಶ್ಯ ಸಮುದಾಯದ ಬದುಕು ಇನ್ನೂ ಕಗ್ಗೆಟು ಹೋಗುತ್ತೆ ಆದರೆ ಅವರನ್ನು ಒಪ್ಪಿಸುವ ರೀತಿಯಲ್ಲಿ ನಿರಂತರವಾಗಿ ಸಂಘರ್ಷ ಪ್ರಚಾರದಲ್ಲಿ ಅವರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಸಂವಿಧಾನದ ಆದರ್ಶಗಳನ್ನು ಸಮಾನತೆಯ ಆದರ್ಶಗಳನ್ನು ಯಾವುದೇ ಬಿರುಗಾಳಿ ಬಂದರೂ ಕೂಡ ಗಟ್ಟಿಯಾಗಿ ನಿಂತು ಜನರ ನಡುವೆ ಹೋಗಿ ಪ್ರಚಾರ ಮಾಡಿ ಅದಕ್ಕಾಗಿ ಸಂಘರ್ಷ ಮಾಡಿ ಬಲಿದಾನಗಳನ್ನು ಕೂಡ ಮಾಡಿ ಈ ದೇಶದ ಸಂವಿಧಾನವನ್ನು ಉಳಿಸಿಕೊಳ್ಳುವಂತಹ ಒಂದು ಕಸು ಒಂದು ಉದ್ದೇಶ ಇವತ್ತು ವಿರೋಧ ಪಕ್ಷಗಳು ಯಾವುದರಲ್ಲೂ ಕೂಡ ನಮಗೆ ಕಾಣ್ತಾ ಇಲ್ಲ ಹಾಗಾದರೆ ಉಳ್ಕೊಳ್ಳೋದೇ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕಾರಕ್ಕೆ ಬರುತ್ತೆ ಅಥವಾ ಒಳ ಸ್ಫೋಟದಿಂದಲೂ ಹೊರ ಬೇರೆ ಕಾರಣದಾಗ ಬರದೆ ಪ್ರಶ್ನೆ ಅದಲ್ಲ ಇವತ್ತು ಅಜೆಂಡಾ ಬಿ ಜೆ ಪಿದು ಮತ್ತು ಆರ್ ಎಸ್ ಎಸ್ ಮಾತ್ರ ಅಲ್ಲ ಅವರು ಮುಂದಿಟ್ಟಿದ್ದಾರೆ ಹಿಂದೂ ರಾಷ್ಟ್ರವನ್ನು ಅಗ್ರಸಿ ಹಿಂದೂ ರಾಷ್ಟ್ರ ಅಂತಂದರೆ ಹಿಂದೂಗಳ ರಾಷ್ಟ್ರ ಅಲ್ಲ ಹಿಂದೂ ರೈತರ ರಾಷ್ಟ್ರ ಅಲ್ಲ ಹಿಂದೂ ಕಾರ್ಮಿಕರ ರಾಷ್ಟ್ರ ಅಲ್ಲ ಹಿಂದೂ ವಿದ್ಯಾರ್ಥಿಗಳ ರಾಷ್ಟ್ರ ಅಲ್ಲ ಅದು ಯಾಕಂದರೆ ಅವ್ರು ತಂದಿರೋ ಈ ವಿದ್ಯಾರ್ಥಿ ರೈತ ಕಾರ್ಮಿಕ ನೀತಿಗಳೆಲ್ಲವೂ ಕೂಡ ಬಹುಪಾಲು ಹಿಂದೂಗಳೇ ಇರುವಂತಹ ಅವರ ಬದುಕನ್ನು ನಾಶ ಮಾಡುವ ರಾಷ್ಟ್ರ ಅವರು ಹೇಳ್ತಿರುವಂಥದ್ದು ಕೆಲವೇ ಕಾರ್ಪೊರೇಟ್ ಆದಾನಿ ಎಂಬ ಕಾರ್ಪೊರೇಟ್ನಲ್ಲೂ ಕೂಡ ನಾರಾಯಣ ಮೂರ್ತಿ ಅಲ್ಲ ಟಾಟಾ ಅಲ್ಲ ಅದರಲ್ಲೂ ನಿರ್ದಿಷ್ಟವಾಗಿ ಆದಾನಿ ಅಂಬಾನಿಗಳ ಜೊತೆ ಕೈಗೂಡಿಸಿಕೊಂಡು ಒಂದು ಬ್ರಾಹ್ಮಣೀಯವಾದಂಥ ಒಂದು ಮನುವಾದವನ್ನು ಮನುಸ್ಮೃತಿಯನ್ನು ಈ ದೇಶದ ಸಂವಿಧಾನ ಮಾಡೋದಕ್ಕೆ ಹೊರಡೋದಕ್ಕೆ ಅವರು ಮುಂದುವರಿತಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಈ ಸಂವಿಧಾನವನ್ನು ಕಟ್ಟಿ ನಿಲ್ಲಿಸಬೇಕು ಅಂತಂದರೆ ಅದನ್ನು ಜನರಲ್ಲಿ ಒಂದು ಚಳುವಳಿಯಾಗಿ ಅರಿವಾಗಿ ಸಂಘಟನೆಯಾಗಿ ಹೋರಾಟವಾಗಿ ರೂಪಿಸುವಂತಹ ಕಸುವು ಇದ್ದ ರಾಜಕೀಯ ಪಕ್ಷ ಇದ್ದರೆ ಮಾತ್ರ ಇದಕ್ಕೆ ನಮಗೆ ಪರ್ಯಾಯ ಯಾಕಂದರೆ ಚುನಾವಣೆಯಲ್ಲಿ ಇದು ಪರ್ಯಾಯ ಇಲ್ಲ ಇದಕ್ಕೆ ಬೇಕಾಗಿರೋದು ರಾಜಕೀಯ ಪರ್ಯಾಯ ಸೈದ್ಧಾಂತಿಕ ಪರ್ಯಾಯ ಆ ಸೈದ್ಧಾಂತಿಕ ಪರ್ಯಾಯವನ್ನು ಕಟ್ಟುವ ಕಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನೇ ಆಗ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿ ಸೋತು ಬಿಡ್ಬೋದು ಅಥವಾ ಗೆದ್ದು ಬಿಡ್ಬೋದು ಬಿ ಜೆ ಪಿ ಸೋತ್ರರು ಕೂಡ ಅಧಿಕಾರಕ್ಕೆ ಬರುವ ಪಕ್ಷ ಹಿಂದೂ ಓಟ್ ಬ್ಯಾಂಕು ಬೇಕು ಕಾರ್ಪೊರೇಟ್ ರಾಷ್ಟ್ರವೇ ಬೇಕು ಬ್ರಾಹ್ಮಣೀಯ ರಾಷ್ಟ್ರವೇ ಬೇಕು ಅಂತ ಹೇಳೋದ್ರ ಜೊತೆ ರಾಜಿ ಮಾಡ್ಕೊಂಡು ಏನಾದರೂ ಇದನ್ನು ಮುಂದುವರಿಸ್ತು ಅಂತಂದರೆ ಅದರಲ್ಲಿ ಏನು ದೊಡ್ಡ ವ್ಯತ್ಯಾಸ ಇಲ್ಲ ಯಾಕಂದರೆ ಇದು ಪಕ್ಷಗಳಲ್ಲ ಮಾತಾಡಬೇಕಾಗಿರೋ ನೀತಿಗಳ ಬಗ್ಗೆ ಧೋರಣೆಯ ಬಗ್ಗೆ ಆ ಬಗೆಯಾದಂಥ ಒಂದು ಪಕ್ಷ ಬೇಕು ಅಂದರೆ ಅದು ಮೊದಲು ಚಳುವ ಸಮಾಜದಲ್ಲಿ ಈ ರೀತಿಯ ತಿಳುವಳಿಕೆಯನ್ನು ಈ ಕಾರ್ಪೊರೇಟ್ ಹಿಂದುತ್ವದ ಪರವಾಗಿರುವ ತಿಳುವಳಿಕೆಯನ್ನು ನಂಬಿಸಿಬಿಡಲಾಗಿದೆ ಪ್ರತಿಯೊಬ್ಬ ಜನರಿಗೂ ಕೂಡ ಇದರ ಅಪಾಯದ ಅರಿವು ಮೂಡಿಸಿದಾಗ ತಾನಾಗೇ ಅದು ಕಳಿಸ್ಕೊಳ್ಳುತ್ತೆ ಇವತ್ತು ಅಲ್ಲಿರೋ ಒಂದು ಕಡೆ ಒಬ್ಬ ಅಂಬೇಡ್ಕರು ಒಬ್ಬ ನಾರಾಯಣಗುರು ಒಬ್ಬ ಸಮಾಜ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬರುತ್ತದೆ ನ್ಯಾಯಪ್ರಜ್ಞೆ ಸಮಾಜದಲ್ಲಿ ಬರುತ್ತೆ ಸಮಾಜದಲ್ಲಿ ನ್ಯಾಯಪ್ರಜ್ಞೆ ಇಲ್ದಿರೋ ಸಂವಿಧಾನ ಉಳಿಯೋದಿಲ್ಲ ಆ ನ್ಯಾಯಪ್ರಜ್ಞೆಯನ್ನು ಉಳಿಸುವುದಕ್ಕೆ ಯಾವ ಪಕ್ಷಗಳಿಗೂ ಕೂಡ ಅಂಥ ಉಮೇದೇ ಇಲ್ಲ ಹೀಗಾಗಿ ಇವತ್ತು ನಾವು ಮಾಡಬೇಕಾಯ್ತು ಅಂತಿಮವಾಗಿ ಇದನ್ನು ಉಳಿಸೋದೇನು ಚುನಾವಣಾ ಪರ್ಯಾಯಗಳಲ್ಲಿ ರಾಜಕೀಯವಾದಂಥ ಪರ್ಯಾಯ ಇಲ್ಲದಿರ ಚುನಾವಣೆಯಲ್ಲಿ ಪರ್ಯಾಯ ಸಿಗಲ್ಲ ರಾಜಕೀಯ ಪರ್ಯಾಯ ಅಂದರೆ ಬರೀ ಪಕ್ಷ ಅಲ್ಲ ತಿಳುವಳಿಕೆ ನೀತಿ ಧೋರಣೆ ಅದಕ್ಕೆ ಜನರ ಸಮ್ಮತಿ ಅದಕ್ಕೆ ಕೆಳಗಿಳಿದು ಜನರ ನಡುವೆ ಸಂಘಟನೆಯನ್ನು ಕಟ್ಟುವಂಥದ್ದು ಚಳುವಳಿಗಳನ್ನು ಮಾಡುವಂಥದ್ದು ಅರಿವನ್ನು ಬಿತ್ತುವಂಥದ್ದು ಹಾಗೆ ಚಳುವಳಿಗಳು ಬೀದಿನಲ್ಲಿ ಕಾವು ತಂದಾಗ ಈ ರೀತಿಯಾದಂಥ ಜನವಿರೋಧಿಯಾದಂಥ ಪ್ರಜ್ಞೆಗಳಿಗೆ ಜನರಲ್ಲಿ ಮಾನ್ಯತೆ ಇರ್ತಿರಲಿಲ್ಲ ಈಗ ಬೀದಿಗಳಲ್ಲಿ ಚಳುವಳಿಯ ಕಾವು ಕಡಿಮೆಯಾಗಿದೆ ಅವ್ರು ಹೇಳ್ತಿರೋದು ಎಲ್ಲ ಈ ಸಂವಿಧಾನ ವಿರೋಧಿಯಾದದ್ದು ಹೇಳದ್ದೇ ಸತ್ಯ ಅನ್ನೋ ಒಂದು ಅಂತ ಬಿತ್ತುವಂತಹ ಮಾಧ್ಯಮಗಳು ಇದ್ದಾವೆ ಹೀಗೆ ನಾವೊಂದು ದೊಡ್ಡ ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದೀವಿ ಈ ಪರಿಸ್ಥಿತಿನಲ್ಲಿ ಎಲ್ಲ ಪಕ್ಷಗಳು ಕೂಡ ಹೇಗಾದರೂ ಸರಿ ಅಧಿಕಾರಕ್ಕೆ ಬರಬೇಕು ಕೊನೆ ನಿಮಿಷದಲ್ಲಿ ಚುನಾವಣಾ ಇದರಲ್ಲಿ ಸೆಕ್ಯುಲಾರ್ ವೋಟ್ಗಳು ಡಿವೈಡ್ ಆಗಬಾರ್ದು ಅಂತಂದ್ಬಿಟ್ಟು ಏನೋ ಒಂದು ಮೈತ್ರಿಗಳು ಶುರುವಾಯಿತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಕೂಡ ಇಲ್ಲಿ ಮೈತ್ರಿ ಮಾಡ್ಕೊಳ್ತು ಅಲ್ಲಿ ಎಸ್ ಪಿ ಬಿ ಎಸ್ ಪಿ ಕೂಡ ಉತ್ತರ ಪ್ರದೇಶದಲ್ಲಿ ಮೈತ್ರಿ ಮಾಡ್ಕೊಳ್ತು ಫಲಿತಾಂಶ ಏನಪ್ಪ ಅಂತಂದರೆ ಒನ್ ಟ್ವೆಂಟಿಯಾಗಿ ಅವರು ಸ್ಪರ್ಧಿಸಿದರೆ ಎಷ್ಟು ಓಟು ಎಷ್ಟು ಸೀಟ್ ಬರ್ತಿತ್ತೋ ಅಷ್ಟು ಓಟು ಸೀಟು ಕೂಡ ಇಬ್ಬರಿಗೂ ಬರಲಿಲ್ಲ ಇವತ್ತು ನಾವು ಮಾತನಾಡಬೇಕಾದ್ರೆ ಅವ್ರಿಗೆ ಬರೀ ಶೇಕಡಾ ಮೂವತ್ತೇಳರಷ್ಟು ಓಟ್ಗಳು ಸಿಕ್ಕಿದ್ದಾವೆ ಇನ್ನು ಶೇಕಡ ಅರವತ್ತ್ಮೂರರಷ್ಟು ಜನ ಅವರು ವಿರುದ್ಧ ಇದ್ದಾರೆ ಅಂತನ್ಬಿಟ್ಟು ಅದು ಒಂದರ್ಥದಲ್ಲಿ ವಾಸ್ತವ ಆದರೆ ಮತ್ತೊಂದು ಏನಪ್ಪ ಅಂತಂದರೆ ಗುಜರಾತು ಹಿಮಾಚಲ ಪ್ರದೇಶ ಉತ್ತರಖಂಡು ಉತ್ತರ ಪ್ರದೇಶ ದೆಹಲಿ ಕರ್ನಾಟಕ ಇಂಥ ಕಡೆ ಅವರು ಶೇಕಡ ಐವತ್ತಕ್ಕಿಂತ ಜಾಸ್ತಿ ಓಟುಗಳನ್ನು ಪಡೆದಿದ್ದಾರೆ ಹಿಮಾಚಲ್ ಪ್ರದೇಶದಲ್ಲಿ ಬಿ ಜೆ ಪಿಗೆ ಶೇಕಡ ಅರವತ್ತರಷ್ಟು ಓಟುಗಳು ಬಂದಿದ್ದಾವೆ ಅಂದರೆ ಒಂದು ಇಡೀ ದೊಡ್ಡ ಸಮುದಾಯ ಇಪ್ಪತ್ತ್ನಾಲ್ಕು ಕೋಟಿ ಜನ ಇವತ್ತು ಹೋದ ಚುನಾವಣೆಗಳಲ್ಲಿ ಅವ್ರು ಗೆದ್ಗೊಳ್ಳೋದಕ್ಕೆ ಸಾಧ್ಯ ಬಿ ಜೆ ಪಿ ಗೆದ್ಗೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅವರ ಅಜೆಂಡಾ ಮೇಲೆ ಅಲ್ಲವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಿಮಗೆ ಉದ್ಯೋಗ ಅಂತಲೋ ಅಥವಾ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಏನೂ ಹೇಳಲಿಲ್ಲ ಅಂದ್ರೆ ಸಾಧ್ವಿ ಸಿಂಗ್ ಇರ್ಬೋದು ಇಲ್ಲಿ ಅನಂತಕುಮಾರ್ ಹೆಗಡೆ ಇರ್ಬೋದು ಅಲ್ವಾ ಸೂರ್ಯ ತೇಜಸ್ವಿ ಇರ್ಬೋದು ಅವರೆಲ್ಲ ಹೇಳಿದ್ದು ಪಾಕಿಸ್ತಾನ ವಿರೋಧ ಮುಸ್ಲಿಂ ವಿರೋಧ ಹಿಂದೂ ರಾಷ್ಟ್ರ ಬರೀ ಇವುಗಳನ್ನೇ ಹೇಳಿದ್ರು ರಾಷ್ಟ್ರದ ಭದ್ರತೆ ಕೊಂದಾಕಬೇಕು ಗುಸ್ಕೆ ಮಾರ ಇವುಗಳನ್ನೇ ಮಾತಾಡಿದ್ರು ಅವುಗಳಿಗೆ ಓಟು ಮೊದಲಗಿಂತ ಜಾಸ್ತಿ ಬಂತವ್ರಿ ಅಂದರೆ ಸಮಾಜದ ಮಾನಸದಲ್ಲಿ ಆ ಬಗೆಯ ಒಂದು ಕಲುಷಿತವಾದಂಥ ಸಂವಿಧಾನ ವಿರೋಧಿ ಮೌಲ್ಯಗಳನ್ನು ಬಿತ್ತಲಾಗಿದೆ ಎಲ್ಲಿಯ ತನಕ ಅಲ್ಲಿ ಒಂದು ಪರ್ಯಾಯವಾದದ್ದನ್ನು ಜನರ ಮನಸ್ಸಿನಲ್ಲಿ ನಾವು ಹುಟ್ಟಿಸೋದಿಲ್ವೋ ದೆಹಲಿನಲ್ಲಿ ಗದ್ದುಗೆಯಲ್ಲಿ ಸಿಕ್ಕರೂ ಸಿಗದೆ ಇದ್ದರೂ ದೊಡ್ಡ ವ್ಯತ್ಯಾಸ ಬರೋದಿಲ್ಲ ಆ ನಿಟ್ಟಿನಲ್ಲಿ ಈ ಎಲ್ಲ ಪಕ್ಷಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಗೆಲ್ಲುವ ಪ್ರಯತ್ನಗಳನ್ನು ಮಾಡ್ತಾನೆ ಇದರ ಬಗ್ಗೆ ಹೆಚ್ಚು ಅಂದರೆ ಜನರಲ್ಲಿ ಪರ್ಯಾಯದ ಅರಿವನ್ನು ಹುಟ್ಟಿಸುವುದಕ್ಕೆ ಅವರು ಕಸುವನ್ನು ತುಂಬಿಕೊಂಡ್ರೆ ಇವತ್ತಲ್ಲ ನಾಳೆ ಇವತ್ತು ನಾಳೆ ಗೆಲ್ದಿದ್ರೂ ಪರವಾಗಿಲ್ಲ ಆಗ ಮಾತ್ರ ಈ ದೇಶದ ಸಂವಿಧಾನ ರಕ್ಷಣೆ ಮಾಡ್ಕೊಳಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಈ ವಿರೋಧ ಪಕ್ಷಗಳು ತಮ್ಮ ಉದ್ದೇಶಗಳನ್ನು ತಮ್ಮ ಸಾಮರ್ಥ್ಯಗಳನ್ನು ರೂಢಿಸ್ಕೊಳ್ಬೇಕಾಗಿದೆ